ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವಾನಂದ ಟವಡಿ ಈ ದಿನ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡುಬರುವಂಥ ಎರಡು ಮಹತ್ವದ ಪರಿಕಲ್ಪನೆಗಳನ್ನು ಅವಲೋಕನ ಮಾಡೋಣ ಮುಖ್ಯವಾಗಿ ನಾವು ಎಫ್ ಡಿ ಎಸ್ನೇ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ನೂರು ಅಂಕದ ಒಂದು ಪ್ರಶ್ನೆಗಳನ್ನು ಅಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಆ ನೂರು ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಎದುರುಗೊಳ್ಬೇಕು ಅನ್ನುವಂಥದ್ದನ್ನು ನಾವು ಹಂತ ಹಂತವಾಗಿ ಪರಿಚಯ ಮಾಡುವಂಥ ದೃಷ್ಟಿಯಿಂದ ಈ ತರಗತಿಗಳನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಕಳೆದ ಅವಧಿಯೊಳಗೆ ಹಲವಾರು ರೀತಿಯಾದಂಥ ಪ್ರಶ್ನೆಗಳನ್ನು ಪ್ರಶ್ನೆ ಕೋಶಗಳನ್ನು ನೀವು ಅವಲೋಕನ ಮಾಡಿದ್ದೀರಿ ಮತ್ತು ಸಂಭವನೀಯ ಎನಿಸಿದಂಥ ಪ್ರಶ್ನೆಗಳನ್ನು ಮತ್ತು ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಅತಿ ಮುಖ್ಯ ಪ್ರಶ್ನೆಗಳ ಅವಲೋಕನವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು ಈ ದಿನ ತರಗತಿಯಲ್ಲಿ ಪದದೋಷ ಹಾಗೂ ಗುಂಪಿಗೆ ಸೇರದ ಪದ ಅನ್ನುವಂಥ ಎರಡು ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ನಾವು ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ನಾವು ಗಮನಿಸುವಂಥದ್ದು ಏನು ಅಂತಂದರೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಪದದೋಷಗಳು ಅನ್ನುವಂಥ ವಿಚಾರಕ್ಕೆ ಹೋದರೆ ಅಲ್ಲಿ ನಮಗೆ ಐದರಿಂದ ಆರು ಅಂಕಗಳನ್ನು ಕೇಳ್ತಾರೆ ಪದದೋಷ ಅನ್ನುವಂಥ ಒಂದು ಪರಿಕಲ್ಪನೆಗೆ ಒಂದು ಕಾನ್ಸೆಪ್ಟಿಗೆ ಐದರಿಂದ ಆರು ಅಂಕಗಳನ್ನು ಕೇಳ್ತಾರೆ ಕೆಲವೊಮ್ಮೆ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಗೆ ಅವುಗಳಿಗಿಂತಲೂ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥದ್ದು ಇನ್ನು ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಗೆ ಬಂದು ಐದರಿಂದ ಆರು ಪ್ರಶ್ನೆಗಳನ್ನು ಪದದೋಷಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಗೆಳೆಯರೇ ಇನ್ನು ಗುಂಪಿಗೆ ಸೇರದ ಪದ ಅನ್ನುವಂಥ ಪರಿಕಲ್ಪನೆಗಳಿದ್ರೆ ಅಲ್ಲೂ ಕೂಡ ನಾವು ಅವಲೋಕನ ಮಾಡುವಂಥದ್ದು ಮುಖ್ಯವಾಗಿ ಐದರಿಂದ ಆರು ಅಂಕಗಳನ್ನು ಕೇಳ್ತಾರೆ ಇಲ್ಲಿ ಎರಡು ಮಾದರಿಯ ಗುಂಪಿಗೆ ಸೇರದ ಪದಗಳಿರ್ತವೆ ಒಂದು ಮಾದರಿಯ ಗುಂಪಿಗೆ ಸೇರದ ಪದ ಅಂತಂದರೆ ಸರಿ ಐದು ಅಂಕಗಳನ್ನು ಕೇಳ್ತಾರೆ ದೇಶೀಯ ಹಾಗೂ ಅನ್ಯ ದೇಶೀಯ ತತ್ಸಮ ಹಾಗೂ ತದ್ಭವಗಳಿಗೆ ಸಂಬಂಧಿಸಿದಂತೆ ಐದು ಅಂಕಗಳನ್ನು ಕೇಳ್ತಾನೆ ಗುಂಪಿಗೆ ಸೇರದ ಪದ ಅನ್ನುವಂಥ ಒಳಗ ಇನ್ನೊಂದು ಮಾದರಿ ಒಳಗ ನಾವು ವ್ಯಾಕರಣ ಅರ್ಥದಲ್ಲಿ ಕಾಗುಣಿತ ದೋಷ ಅಥವಾ ಪದದ ಅರ್ಥ ಹೀಗೆ ನಾನಾ ರೀತಿಯಾದಂಥ ಗ್ರಹಿಕೆಯನ್ನು ಇಟ್ಟುಕೊಂಡು ನಾನಾ ರೀತಿಯಾದಂಥ ಆಧಾರವನ್ನು ಇಟ್ಟುಕೊಂಡು ಕೊಟ್ಟಿರುವಂಥ ಪದಗಳನ್ನು ಅಲ್ಲಿ ಗುರುತಿಸಬೇಕು ಅಥವಾ ಗುಂಪಿಗೆ ಸೇರದ ಪದವನ್ನು ಗುರುತಿಸಬೇಕು ಅಂತಕ್ಕಂಥದ್ದು ಅದು ಮೂರರಿಂದ ನಾಲ್ಕು ಅಂಕ ಇರ್ತದೆ ಒಟ್ಟಾರೆಯಾಗಿ ಗುಂಪಿಗೆ ಸೇರದ ಪದ ಅನ್ನುವಂಥ ಪರಿಕಲ್ಪನೆಯಲ್ಲಿ ಏಳರಿಂದ ಎಂಟು ಅಂಕಗಳನ್ನು ಅವಲೋಕನ ಮಾಡ್ತಾನೆ ಗೆಳೆಯರೆ ಹಾಗಾಗಿ ಮೊದಲೇ ಒಂದು ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಮೊದಲ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಿ ಮೊದಲೇದಾಗಿ ನಾನು ಆಗಾಗ ಹೇಳ್ತಾ ಇರ್ತೀನಿ ನೀವು ಕೊಟ್ಟಿರುವಂಥ ಸೂಚನೆಯನ್ನು ಮೊದಲು ಸೂಕ್ಷ್ಮವಾಗಿ ಓದ್ಕೊಳ್ಬೇಕು ಸೂಕ್ಷ್ಮವಾಗಿ ಓದಿಕೊಂಡು ತದನಂತರ ಉತ್ತರಗಳನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಆದರೆ ಕೊಟ್ಟಿರುವಂಥ ಸೂಚನೆಯನ್ನು ಓದದೆ ಮುಂದೆ ಹೋದರೆ ತಪ್ಪು ಆಗಬಹುದಂತಹ ಸಾಧ್ಯತೆ ಇರ್ತದೆ ಕೆಳಗೆರೆ ಇಲ್ಲಿ ಸೂಚನೆ ಇದೆ ಕೆಳಗಿನ ಪ್ರಶ್ನೆಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ ಅಂತ ಹೇಳಿದ ನಾನು ಅನ್ಯ ಭಾಷೆ ಅದು ತತ್ಸಮ ತದ್ಭವಗಳ ಒಂದು ಒಳಗೆ ಇರಬಹುದು ದೇಶೀಯ ಮತ್ತು ಅನ್ಯದೇಶೀಯ ಮಾದರಿಯಲ್ಲಿ ಇರಬಹುದು ಅಂತಕ್ಕಂಥದ್ದು ಆ ಒಳಗೆ ಏನು ಮಾಡ್ತಾನೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ ಉದಾಹರಣೆಯನ್ನು ನೋಡೋದಾದರೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏನು ದಾರಿ ಹಾದಿ ರಸ್ತೆ ಕಾಡು ಈ ನಾಲ್ಕು ಒಂದು ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅನ್ನುವಂಥದ್ದನ್ನು ನೀವು ಗುರುತಿಸಬೇಕು ಸಾಮಾನ್ಯವಾಗಿ ನಮ್ಮನ್ನೇನು ಮಾಡ್ತಾರೆ ಅವರು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ ನಮಗೆ ಗೊಂದಲಗಳನ್ನು ಹಿಡಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಮೇಲೋಟಕ್ಕೆ ನೋಡ್ರಿ ದಾರಿ ಹಾದಿ ರಸ್ತೆ ಮೂರೂ ಕೂಡ ಸಮಾನ ಅರ್ಥದಲ್ಲಿ ಬಳಕೆಯಲ್ಲಿವೆ ದಾರಿ ಅಂದ್ರೂ ರಸ್ತೆ ಆಗತ್ತೆ ಹಾದಿ ಅಂದರೂ ರಸ್ತೆ ಆಗತ್ತೆ ರಸ್ತೆ ಅಂದರೆ ರಸ್ತೆನೇ ಆಗಿರ್ತದೆ ಕಾಡು ಅನ್ನುವಂಥದ್ದೇ ನಮ್ಮ ಏನಿರ್ತದೆ ಏ ಕಾಡು ಆ ಮೂರಕ್ಕಿಂತ ಭಿನ್ನವಾಗಿದೆ ಆ ಕಾರಣಕ್ಕಾಗಿ ಕಾಡನ್ನೇ ತೆಗೆದು ಬಿಡೋಣ ಅನ್ನುವಂಥ ವಿಚಾರಗಳು ಬರ್ತದೆ ಅದಕ್ಕಾಗಿ ಗೆಳೆಯರೆ ನಾನೇನು ಹೇಳ್ತಾ ಇದ್ದೀನಿ ಸೂಚನೆಯನ್ನು ಮೊದಲು ಗಮನಿಸಿ ಸೂಚನೆ ಏನು ಹೇಳಿದೆ ಅನ್ಯ ದೇಶೀಯ ಪದವನ್ನು ಗುರುತಿಸಿ ಅಂತ ಹೇಳಿದೆ ಹಾಗಿರುವಂಥದ್ದು ಸಂದರ್ಭದೊಳಗೆ ಕೊಟ್ಟಿರುವಂಥ ಪದಗಳಲ್ಲಿ ಅನ್ಯ ದೇಶೀಯದ್ದು ಯಾವುದು ಅಥವಾ ಇಲ್ಲಿ ನಮ್ಮ ದೇಶೀಯ ಪದಗಳು ಯಾವ್ಯಾವ ಅನ್ನೋದನ್ನು ಗುರುತಾಯಿಡೀಬೇಕು ಇಲ್ಲಾಂದರೆ ತತ್ಸಮಗಳು ಯಾವುದಾವ ಈ ತದ್ಭವಗಳು ಯಾವುದಾವ ಅನ್ನುವಂಥದ್ದನ್ನು ಗುರುತಿಸಿ ಮೂರು ಪದಗಳು ಒಂದು ಗುಂಪಿಗೆ ಬಂದರೆ ಒಂದು ಪದ ಇನ್ನೊಂದು ಗುಂಪಿಗೆ ಬರ್ತಾ ಇದೆ ಗೆಳೆಯರೆ ಇಲ್ಲಿ ಉತ್ತರವನ್ನು ಅವರು ಹೇಳ್ತಾ ಇದ್ದಾರೆ ಈ ನಾಲ್ಕು ಪದಗಳಲ್ಲಿ ರಸ್ತೆ ಮಾತ್ರ ಅನ್ಯ ಭಾಷೆಯಿಂದ ಸ್ವೀಕೃತವಾದಂಥ ಪದವಾಗಿದೆ ಆದುದರಿಂದ ಇಲ್ಲಿ ಮೂರನ್ನು ಗುರುತಿಸಬೇಕು ಈ ರೀತಿ ಒಳಗೆ ಪ್ರಶ್ನೆ ಪತ್ರಿಕೆಯೊಳಗೂ ನಿಮಗೆ ಸೂಚನೆ ಕೊಟ್ಟಿರ್ತಾರೆ ಒಂದು ಮಾದರಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ನೀವು ಅವಲೋಕನ ಮಾಡಬೇಕು ಅವಲೋಕನ ಮಾಡಿ ತದನಂತರ ಉತ್ತರಕ್ಕೆ ಇಳಿಬೇಕು ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಅವಲೋಕನ ಮಾಡಬೇಕು ಗೆಳೆಯರೇ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಅವರೇ ತಿಳಿಸಿರೋ ಹಾಗೆ ರಸ್ತೆ ಆಗ್ಯದ ಯಾಕೆ ರಸ್ತೆ ಅನ್ನುವಂಥದ್ದು ಬೇಕಲ್ಲ ಅಲ್ಲಿ ಯಾಕೆ ಆ ರಸ್ತೆ ಪದವನ್ನು ತೆಗಿಬೇಕು ಅನ್ನುವಂಥ ವಿಚಾರ ಹೇಳಿದಾಗ ಇವು ಮೂರೂ ಕೂಡ ದೇಶೀಯ ಪದಗಳಾಗಿದ್ದಾವೆ ಇದು ಒಂದು ಅನ್ಯ ದೇಶೀಯ ಅನ್ಯ ದೇಶೀಯ ಅಂದರೆ ಅದು ರಾಸ್ತಾ ಅನ್ನುವಂಥ ಹಿಂದೂಸ್ತಾನಿ ಪದೆಯಿಂದ ಇಲ್ಲಿ ಬಂದದ ಹಿಂದೂಸ್ತಾನಿ ಪದದಿಂದ ರಸ್ತೆ ಅನ್ನುವಂಥದ್ದು ಬಂದದ ಆ ಕಾರಣಕ್ಕಾಗಿ ರಸ್ತೆ ಅನ್ನುವಂಥ ಪದವನ್ನು ಇಲ್ಲಿ ತೆಗಿಬೇಕು ಗೆಳೆಯರೆ ಅಂತಕ್ಕಂಥದ್ದು ಒಂದನೇ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಈಗ ಮೊದಲ ಪ್ರಶ್ನೆ ಹೇಗಿದೆ ಇಲ್ಲಿ ಗಮನಿಸಿ ಕೊಟ್ಟಿರುವಂಥ ಒಂದು ನಾಲ್ಕು ಒಳಗೆ ಯಾವ ಪದವನ್ನು ತೆಗಿಬೇಕು ನಾನು ಚರ್ಚೆ ಮಾಡುವಾಗ ನೀವು ಉತ್ತರವನ್ನು ಕಮೆಂಟಿಸಬಹುದು ಗೆಳೆಯರೆ ಇಲ್ಲಿ ಮೊದಲನೇ ಪ್ರಶ್ನೆ ಹೇಗಿದೆ ಹೆಂಡತಿ ಗಂಡಸು ಆಸಾಮಿ ತಾಯಿ ಅನ್ನುವಂಥ ನಾಲ್ಕು ಪದದೊಳಗೆ ಯಾವುದನ್ನು ತೆಗಿಬೇಕು ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ದೇಶೀಯ ಅನ್ಯದೇಶೀಯ ಅಥವಾ ತತ್ಸಮ ತದ್ಭವ ಅನ್ನುವಂಥ ಆಧಾರವನ್ನು ಇಟ್ಕೊಂಡು ಪ್ರಶ್ನೆಯನ್ನು ಅವಲೋಕನ ಮಾಡಬೇಕು ಗೆಳೆಯರೆ ಇಲ್ಲಿ ಗಮನಿಸಿ ಆಸಾಮಿ ಅಂತಕ್ಕಂಥ ಒಂದು ಪದ ಇಲ್ಲಿ ಹಿಂದೂಸ್ತಾನಿ ಪದ ಆಗದ ಆ ಕಾರಣಕ್ಕಾಗಿ ಈ ಪದವನ್ನು ನಾವು ಗುರುತಿಸಬೇಕು ಗೆಳೆಯರೆ ಹೆಂಡತಿ ಗಂಡಸು ತಾಯಿ ಅಂತಕ್ಕಂಥದ್ದು ಕನ್ನಡದಲ್ಲಿ ಇದ್ದಾರೆ ಆ ಕಾರಣಕ್ಕಾಗಿ ಇವು ದೇಶೀಯ ಪದಗಳಾಗ್ತವೆ ಆಸಾಮಿ ಅಂತಕ್ಕಂಥದ್ದು ಒಂದೇ ಹಿಂದೂಸ್ತಾನಿ ಪದ ಆಗ್ಯದ ಅಂತಕ್ಕಂಥದ್ದು ಇನ್ನು ಮುಂದುವರೆದು ನೋಡಿದಾಗ ಎರಡನೇ ಪ್ರಶ್ನೆ ಹೀಗಿದೆ ಸೊಸೆ ಅತ್ತೆ ಅಕ್ಕ ತಂಗಿ ಎಲ್ಲ ಸಂಬಂಧಗಳಲ್ಲಿ ಬರುವಂಥ ಒಂದು ಪದಗಳಾಗಿದ್ದಾವೆ ಹಾಗಾಗಿ ಸೊಸೆ ಅತ್ತೆ ತಂಗಿ ಆನಂತರ ಅಕ್ಕ ಇವುಗಳಲ್ಲಿ ಯಾವ ಪದವನ್ನು ತೆಗಿತಾಯಿದ್ದೀರಿ ಗೆಳೆಯರೆ ನೀವು ಅಲ್ಲಿವರೆಗೆ ಉತ್ತರವನ್ನು ಚರ್ಚೆ ಮಾಡಿರಿ ಅಥವಾ ಉತ್ತರವನ್ನು ಕಮೆಂಟಿಸ್ರಿ ನಾನು ಅಲ್ಲಿವರೆಗೆ ಇನ್ನೊಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಮಾದರಿ ಒಳಗಿರ್ತಾವೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕೆಲವೊಂದು ಪ್ರಶ್ನೆಗಳು ಹೀಗೂ ಇರ್ತವೆ ದೀವಿಗೆ ಪ್ರಣತಿ ಮಲ್ಲಿಗೆ ಬಸದಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ನಾವು ಅಲ್ಲಿ ಗುಂಪಿಗೆ ಸೇರದ ಪದ ಅನ್ನುವಂಥ ಪ್ರಶ್ನೆಗಳಲ್ಲಿ ನೋಡಬಹುದು ಇಲ್ಲಿ ನಾಲ್ಕು ಪದಗಳನ್ನು ನಾನಿಲ್ಲಿ ಬರೆದಿಯೇನೆ ದೀವಿಗೆ ಪ್ರಣತಿ ಮಲ್ಲಿಗೆ ಬಸದಿ ಅಂತಕ್ಕಂಥದ್ದು ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅನ್ನುವಂಥದ್ದನ್ನು ನಾನು ಹೇಳೋದಾದರೆ ಪ್ರಣತಿ ಆಗತ್ತೆ ಗಳೇರೆ ಯಾಕಂತಂದರೆ ಇವು ಮೂರು ತದ್ಭವಗಳಾಗಿದ್ದಾವೆ ಪ್ರಣತಿ ಒಂದೇ ತತ್ಸಮ ಆಗಿದೆ ಆ ಕಾರಣಕ್ಕಾಗಿ ದೀಪಿಕಾ ಅನ್ನುವಂಥ ಪದದಿಂದ ದೀವಿಗೆ ಬಂದಿದೆ ದೀಪಿಕಾ ತತ್ಸಮ ಆದರೆ ದೀವಿಗೆ ಅಲ್ಲೇನು ತದ್ಭವ ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ಮಲ್ಲಿಕಾ ಅನ್ನುವಂಥದ್ದು ತತ್ಸಮ ಆದರೆ ಮಲ್ಲಿಗೆ ಅನ್ನುವಂಥದ್ದು ಇಲ್ಲಿ ತದ್ಭವ ಆಗ್ಯದ ವಸತಿ ಮತ್ತು ಬಸದಿ ಅಂತಕ್ಕಂಥದ್ದು ವಸತಿ ಅಲ್ಲಿ ತತ್ಸಮ ಆದರೆ ಬಸದಿ ಇಲ್ಲಿ ತದ್ಭವ ಆಗ್ಯದ ಇಲ್ಲಿ ಮೂರೂ ಏನಿವು ತದ್ಭವಗಳಾಗಿದಾವೆ ಪ್ರಣತಿ ಮಾತ್ರ ಏನಾಗಿದೆ ಗೆಳೆಯರೆ ಅಲ್ಲಿ ತತ್ಸಮ ಆಗ್ಯದ ಪ್ರಣತಿ ತದ್ಭವ ಆದಾಗ ಹಣತಿ ಅಥವಾ ಹಣತೆ ಅಂತಾಗತ್ತೆ ಗೆಳೆಯರೆ ಆ ಕಾರಣಕ್ಕಾಗಿ ಪ್ರಣತಿಯನ್ನು ಇಲ್ಲಿ ತೆಗಿಬೇಕು ಅದೇ ರೀತಿಯಾದಂಥ ಒಂದು ಮಾದರಿಯನ್ನು ನೀವು ಇಲ್ಲಿ ಗಮನಿಸಬಹುದು ಎರಡನೇ ಪ್ರಶ್ನೆಯಲ್ಲಿ ಉತ್ತರವನ್ನು ನೀವು ಬರೆದಿರಬಹುದು ಸೊಸೆ ಅತ್ತೆ ಅಕ್ಕ ತಂಗಿ ಅನ್ನುವಂಥದ್ದು ಇವುಗಳಲ್ಲಿ ಯಾವುದನ್ನು ತೆಗಿಬೇಕು ಅನ್ನುವಂಥ ವಿಚಾರ ಬಂದಾಗ ಸೊಸೆ ಅನ್ನುವಂಥ ಒಂದು ಪದವನ್ನು ತೆಗಿಬೇಕು ಯಾಕಂದರೆ ಸ್ನುಷಾ ಅನ್ನುವಂಥ ಸಂಸ್ಕೃತ ಪದದಿಂದ ಸೊಸೆ ಅನ್ನುವಂಥ ಪದ ಇಲ್ಲಿ ಬಂದದ ಉದ್ಭವ ಆಗ್ಯದ ಅಂತಕ್ಕಂಥದ್ದು ಇದು ಸಂಸ್ಕೃತ ಜನ್ಯ ಆದರೆ ಉಳಿದವು ಇಲ್ಲಿ ದೇಶೀಯ ಕನ್ನಡದಲ್ಲೇ ಹುಟ್ಟಿರುವಂಥ ಪದಗಳಾಗಿದ್ದಾವೆ ಆ ಕಾರಣಕ್ಕಾಗಿ ದೇಶೀಯ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ತಕ್ಕಂಥದ್ದು ಗೆಳೆಯರೆ ಹಾಗಾದರೆ ಉತ್ತರ ಸರಿಯಾಗದ ಅಲ್ಲೋ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸೋಣ ಗೆಳೆಯರೆ ಇಲ್ಲಿ ಗಮನಿಸಿ ಆಸಾಮಿ ಮತ್ತು ಸೊಸೆ ಅನ್ನುವಂಥದ್ದು ಎರಡೂ ಕೂಡ ಇಲ್ಲಿ ಸರಿಯಾದ ಉತ್ತರ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಂತಕ್ಕಂಥದ್ದು ಮುಂದುವರೋದಾದರೆ ಮುಂದಿನ ಪ್ರಶ್ನೆಗೆ ಇಲ್ಲಿ ಗಮನಿಸಿ ಹಣ್ಣು ಸಾಬೂನು ಕಾಯಿ ಹೂವು ಅನ್ನುವಂಥ ನಾಲ್ಕು ಆಯ್ಕೆಗಳಿದಾವೆ ಗೆಳೆಯರಿ ಈ ಆಯ್ಕೆಗಳಲ್ಲಿ ಯಾವುದು ಅನ್ನುವಂಥದ್ದು ನಮ್ಮ ದೇಶೀಯ ಪದವಾಗಿದೆ ಮತ್ತು ಯಾವುದು ಅನ್ಯ ದೇಶೀಯವಾಗಿದೆ ಅವುಗಳನ್ನು ಇಲ್ಲಿ ಗುರುತಿಸಬೇಕಾಗತ್ತೆ ಗೆಳೆಯರೆ ಹಣ್ಣು ಅನ್ನುವಂಥದ್ದು ಕಾಯಿ ಅನ್ನುವಂಥದ್ದು ಹೂವು ಅನ್ನುವಂಥದ್ದು ಸಾಮಾನ್ಯವಾಗಿ ದೇಶೀಯ ಪದಗಳಾಗಿದ್ದಾವೆ ಹಾಗಾಗಿ ಸಾಬೂನು ಅನ್ನುವಂಥದ್ದು ಅನ್ಯ ದೇಶೀಯ ಆಗ್ಯದ ಸಾಬಾಣ ಅನ್ನುವಂಥ ಪೋರ್ಚುಗೀಸ್ ಪದದಿಂದ ಸಾಬೂನು ಅನ್ನುವಂಥದ್ದನ್ನು ನಾವು ಕನ್ನಡದಲ್ಲಿ ಅತಿ ಹೆಚ್ಚು ಬಳಕೆಯನ್ನು ಮಾಡ್ತಾ ಇದ್ದೀವಿ ಭಾಷೆಯನ್ನು ಅವಲೋಕನ ಮಾಡಿದಾಗ ಇಲ್ಲಿ ಯಾವುದು ದೇಶೀಯ ಯಾವುದು ಅನ್ಯ ದೇಶೀಯ ಅನ್ನುವಂಥ ವಿವರಕ್ಕೆ ಈ ಹೋಗೋಣ ಗೆಳೆಯರೆ ದೇಶೀಯ ಅಂತಂದರೆ ಅಚ್ಚ ಕನ್ನಡದ ಪದಗಳು ಅಚ್ಚ ಕನ್ನಡದಲ್ಲಿ ಬಳಸುವಂಥ ಪದಗಳು ಮತ್ತು ಕನ್ನಡದಲ್ಲಿಯೇ ಅವು ನಿಷ್ಪತ್ತಿಯನ್ನು ಹೊಂದಿರ್ತವೆ ಕನ್ನಡದಲ್ಲಿಯೇ ಅವು ಹುಟ್ಟಿರ್ತವೆ ಅಂತಹ ಪದಗಳಿಗೆ ದೇಶೀಯ ಪದಗಳು ಅಂತ ಕರಿತಾ ಇದ್ದಾವೆ ಇನ್ನು ಅನ್ಯ ದೇಶೀಯ ಅಂತಕ್ಕಂಥ ವಿಚಾರಕ್ಕೆ ಹೋದರೆ ಇಲ್ಲಿ ಹಿಂದೂಸ್ತಾನಿ ಪದಗಳು ಪೋರ್ಚುಗೀಸ್ ಪದಗಳು ಇಂಗ್ಲೀಷ್ ಪದಗಳು ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಸೇರ್ಕೊಂಡ್ಬಿಟ್ಟವು ಅಂಥ ಪದಗಳಿಗೆ ಅನ್ಯ ದೇಶೀಯ ಅಂತ ಕರಿತಾ ಇದ್ದೀವಿ ಇನ್ನು ಸಂಸ್ಕೃತ ಪದಗಳಿಗೆ ನಾವು ತತ್ಸಮ ಅಂತ ಕರಿತಾ ಇದ್ದೀವಿ ಅದು ಕೂಡ ಇಲ್ಲಿ ಹೊರಗಿನಿಂದ ಬಂದಿರುವಂಥದ್ದೇ ಆದರೆ ಅವುಗಳನ್ನು ಕರೆಯೋದು ತತ್ಸಮ ಅನ್ನುವಂಥದ್ದು ಅವುಗಳಿಂದ ಉದ್ಭವವಾದಂಥ ಪದಕ್ಕೆ ನಾವು ಏನಂತ ಕರಿತೀವಿ ತದ್ಭವ ಅಂತ ಕರಿತಾ ಇದ್ದೀವಿ ಅಂತಕ್ಕಂಥದ್ದು ಸ್ವತಂತ್ರವಾಗಿ ಕನ್ನಡದಲ್ಲೇ ಹುಟ್ಟಿರುವಂಥ ಪದಗಳಿಗೆ ದೇಶೀಯ ಪದಗಳು ಅಂತ ಕರಿತಾ ಇದ್ದೀವಿ ಈ ಒಂದು ಪರಿಕಲ್ಪನೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಗೆಳೆಯರೆ ಆ ರೀತಿ ಒಳಗೆ ಪ್ರಶ್ನೆಯನ್ನು ಇಲ್ಲಿ ಅವಲೋಕನ ಮಾಡಬೇಕು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೇಗಿದೆ ತಲೆ ಕೈ ಕುತ್ತಿಗೆ ದೇಹ ಅಂತಕ್ಕಂಥದ್ದು ಇವುಗಳಲ್ಲಿ ಯಾವುದು ಒಂದು ಅನ್ಯ ದೇಶೀಯ ಪದ ಆಗ್ಯದ ಸಾಮಾನ್ಯವಾಗಿ ಕುತ್ತಿಗೆ ತಲೆ ಕೈ ಅನ್ನುವಂಥದ್ದನ್ನು ನಾವು ಭಾಷೆಯೊಳಗೆ ಸಾಕಷ್ಟು ಬಳಸ್ತಾ ಇದ್ದೀವಿ ಅದು ದೇಶೀಯವಾಗ್ಯದ ಇಲ್ಲಿ ಒಂದು ಸಂಸ್ಕೃತ ಮೂಲದ್ದು ದೇಹ ಅಂತಕ್ಕಂಥದ್ದು ದೇಹ ಅನ್ನುವಂಥ ಪದದಿಂದ ದೇಹ ಅನ್ನುವಂಥದ್ದು ಬಂದದ ಆ ಕಾರಣಕ್ಕಾಗಿ ಇಲ್ಲಿ ನಾಲ್ಕನೇ ಆಯ್ಕೆಯನ್ನು ನಾವು ಗುರುತಿಸಬೇಕಾಗತ್ತೆ ಗೆಳೆಯರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮೂರುದಲ್ಲಿ ಆ ಉತ್ತರವನ್ನು ನೀವು ಗಮನಿಸಿ ಉತ್ತರ ಸಾಬೋಣ ಆಗ್ಯದ ಮೂರನೇ ಪ್ರಶ್ನೆಯಲ್ಲಿ ನಾಲ್ಕನೇ ಪ್ರಶ್ನೆಯಲ್ಲಿ ಏನಾದ ದೇಹ ಆಗ್ಯದ ಗೆಳೆಯರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ಗಮನಿಸಿ ಐದನೇ ಪ್ರಶ್ನೆ ಹೀಗಿದೆ ಮನೆ ಹೊಲ ಗದ್ದೆ ನದಿ ಇವುಗಳಲ್ಲಿ ಯಾವುದು ದೇಶೀಯ ಅಥವಾ ಯಾವುದು ಅನ್ಯ ದೇಶೀಯ ಯಾವುದು ತತ್ಸಮ ಯಾವುದು ತದ್ಭವ ಅನ್ನುವಂಥ ವಿಚಾರಕ್ಕೆ ಹೋಗೋದಾದರೆ ಇಲ್ಲಿ ಮೂರು ಪದಗಳು ಮಾತ್ರ ದೇಶೀಯವಾಗ್ಯದವ ಒಂದು ಅನ್ಯದೇಶೀಯ ಅದ ಅಂತಕ್ಕಂಥದ್ದು ಅಥವಾ ಬೇರೆ ಭಾಷೆಯಿಂದ ಬಂದಿರುವಂಥ ಪದ ಅಂತಕ್ಕಂಥದ್ದು ಅದು ಯಾವುದು ಅಂತಂದರೆ ನದಿ ಅನ್ನುವಂಥದ್ದು ನದಿ ಅನ್ನುವಂಥ ಒಂದು ತತ್ಸಮ ಇದೆ ಆ ನದಿ ಅನ್ನುವಂಥದ್ದು ಕನ್ನಡಕ್ಕೆ ಬಂದಾಗ ಏನಾಗಿದೆ ನದಿ ಅಂತಾಗಿದೆ ಅಂತಕ್ಕಂಥದ್ದು ನದಿ ಹಾಂ ನಾವು ತತ್ಸಮ ತದ್ಭವಗಳ ನಿಯಮಗಳಿಗೆ ಹೋದಾಗ ಅಲ್ಲಿ ಗಮನಿಸಬಹುದು ನೀವು ಹಾಂ ಪದದ ಕೊನೆಯಲ್ಲಿನ ದೀರ್ಘ ಸ್ವರಗಳು ಕನ್ನಡಕ್ಕೆ ಬಂದಾಗ ಏನಾಗ್ತವೆ ಇಲ್ಲವಾಗ್ತವೆ ಅಂತಕ್ಕಂಥದ್ದು ನದಿ ಅನ್ನುವಂಥದ್ದು ಸಂಸ್ಕೃತ ನದಿ ಅನ್ನುವಂಥದ್ದು ಇಲ್ಲಿ ಅದರ ಮೂಲದಿಂದ ಹುಟ್ಟಿರುವಂಥ ತದ್ಭವ ಆಗುತ್ತೆ ಆ ಕಾರಣಕ್ಕಾಗಿ ಆ ಒಂದು ಗುಂಪಿನೊಳಗೆ ನದಿ ಅನ್ನುವಂಥದ್ದನ್ನು ಇಲ್ಲಿ ತೆಗಿಬೇಕಾಗತ್ತೆ ಗುರುತಿಸ್ಬೇಕಾಗತ್ತೆ ಗೆಳೆಯರೆ ಅದೇ ರೀತಿ ಒಳಗೆ ಆರನೇ ಪ್ರಶ್ನೆಗೆ ಹೋದಾಗ ಹೀರು ಬೀದಿ ಸಾರು ಕಾರು ಅಂತಕ್ಕಂಥದ್ದು ಇವುಗಳಲ್ಲಿ ಯಾವುದನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರಕ್ಕೆ ಇಳಿದ್ರೆ ಯಾವ ಒಂದು ಪದ ಅಂತಕ್ಕಂಥದ್ದು ಇಲ್ಲೂ ಕೂಡ ಹಿಂದಿನಂತೆ ಸಂಸ್ಕೃತ ಮತ್ತು ದೇಶೀಯ ಪದಗಳು ಅಂದರೆ ಕನ್ನಡದ ಪದಗಳ ನಡುವೆ ಒಂದು ಗೊಂದಲಗಳಿದ್ದಾವೆ ಅಂತಕ್ಕಂಥದ್ದು ಯಾವುದನ್ನು ನಾವು ಗುರುತಿಸಬೇಕು ಅಂದಾಗ ಉತ್ತರ ಬರುವಂಥದ್ದು ಯಾವುದು ಬೀದಿ ಅಂತಕ್ಕಂಥದ್ದು ಬೀದಿ ಅನ್ನುವಂಥ ಸಂಸ್ಕೃತ ಪದದಿಂದ ಏನಾಗ್ಯದ ಬೀದಿ ಅನ್ನುವಂಥದ್ದು ಜನಿಸದ ಆ ಕಾರಣಕ್ಕಾಗಿ ನಾವು ಅದನ್ನು ಇಲ್ಲಿ ತೆಗಿತಾಯಿದ್ದೀವಿ ಗುಂಪಿನಿಂದ ಹೊರಗೆ ತೆಗಿತಾ ಇದ್ದೀವಿ ಅದೇ ಸರಿಯಾದ ಉತ್ತರ ಆಗುತ್ತೆ ಹೀರು ಅಂದರೆ ಹೀರಿಕೊಳ್ಳೋದು ಸಾರು ಅಂತಂದರೆ ಸಾಂಬಾರು ಪದಾರ್ಥ ಇನ್ನು ಕಾರು ಅಂತಂದರೆ ವಾಂತಿ ಮಾಡಿಕೋ ಅಂತಕ್ಕಂಥದ್ದು ಕಾರು ಕಾರು ಅಂತಂದರೆ ವಾಹನ ಅಲ್ಲ ಕಾರ್ ಅಲ್ಲ ಕಾರು ಅಂತೈತಿ ಆ ಕಾರಣಕ್ಕಾಗಿ ಅದೊಂದು ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಕರೀತಾ ಇದ್ದೀವಿ ಕಾರು ಸಾರು ಹೀರು ಈ ಮೂರು ಕ್ರಿಯಾಪದದ ಮೂಲ ರೂಪಗಳಾಗಿದ್ದಾವೆ ಅನ್ನುವಂಥ ರೀತಿಯೂ ನಾವು ಗಮನಿಸಬಹುದು ಅಂತಕ್ಕಂಥದ್ದು ಉತ್ತರವನ್ನು ಅವಲೋಕನ ಮಾಡೋಣ ಗೆಳೆಯರೇ ಇಲ್ಲಿ ಗಮನಿಸಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನದಿಯದ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೀದಿ ಅದ ಅಂತಕ್ಕಂಥದ್ದು ನಿಮ್ಮ ಉತ್ತರಗಳನ್ನು ನೀವು ಪರೀಕ್ಷೆ ಮಾಡಿಕೊಳ್ಬಹುದು ಅಂತಕ್ಕಂಥದ್ದು ಮೌಲ್ಯಮಾಪನಕ್ಕೆ ಇದೊಂದು ಮಾರ್ಗ ಅನ್ನುವಂಥದ್ದು ಗೆಳೆಯರೆ ನೀವು ಆಗಾಗ ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲಿ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀವು ಕಮೆಂಟ್ಸ್ಬೇಕು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಇಲ್ಲಿ ಹೋಗೋದಾದರೆ ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೆ ಕದ ಕಾಗದ ಹೊಲಿ ನೆಲ ಅಂತಕ್ಕಂಥದ್ದು ಮೂರು ದೇಶೀಯ ಅದಾವು ಒಂದು ಅನ್ಯ ದೇಶೀಯ ಅನ್ನುವಂಥ ಪದ ಇಲ್ಲಿದೆ ಅಂತಕ್ಕಂಥದ್ದು ಯಾವುದು ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು ಹಾಗೆ ಎಂಟನೇ ಪ್ರಶ್ನೆಯಲ್ಲಿ ಮೆಲ್ಲಗೆ ಸುಮ್ಮನೆ ಬದಲು ಕಲ್ಲು ಅನ್ನುವಂಥದ್ದು ನಾಲ್ಕು ಪದಗಳನ್ನು ಕೊಟ್ಟಿರ್ತಾರೆ ಪಟ್ಟಿರುವ ಪದಗಳಲ್ಲಿ ಯಾವುದು ಒಂದು ಅನ್ಯ ದೇಶೀಯ ಪದ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕಾಗತ್ತೆ ಗೆಳೆಯರೆ ನೀವು ಉತ್ತರವನ್ನು ಕಮೆಂಟಿಸಿ ಅಂತಕ್ಕಂಥದ್ದು ಅಲ್ಲಿವರೆಗೆ ನಾನು ಏಳನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಈಗ ಕದ ಇದು ಸರಿಯಾದ ರೂಪವ ಅಥವಾ ಸರಿಯಾದ ಕನ್ನಡದ ದೇಶೀಯ ಪದವ ಅದನ್ನು ನಾವು ಗುರುತಿಸಬೇಕು ಕದ ಹೋಲಿ ನೆಲ ಇವು ಮೂರೂ ಕೂಡ ಕನ್ನಡದ ದೇಶೀಯ ಪದಗಳಾದರೆ ಕಾಗದ ಅಂದರೆ ಕಾಗಜ್ ಅನ್ನುವಂಥ ಹಿಂದೂಸ್ತಾನಿ ಒಂದು ಪದದಿಂದ ಹುಟ್ಟ್ಯದ ಆ ಕಾರಣಕ್ಕಾಗಿ ಕಾಗದ ಅಂತಕ್ಕಂಥದ್ದು ಅನ್ಯ ದೇಶೀಯ ಪದವಾಗತ್ತೆ ಗೆಳೆಯರೇ ಅದೇ ರೀತಿಯಾಗಿ ಇಲ್ಲಿ ಮಲ್ಲಗೆ ಸುಮ್ಮನೆ ಕಲ್ಲು ಅಂತಕ್ಕಂಥದ್ದು ದೇಶೀಯ ಪದಗಳಾದರೆ ಬದಲೀ ಅನ್ನುವಂಥ ಪದದಿಂದ ಬದಲೀ ಅನ್ನುವಂಥ ಪದದಿಂದ ಬದಲು ಅನ್ನುವಂಥ ಪದ ಬಂದದ ಇದು ಕೂಡ ಹಿಂದೂಸ್ತಾನಿ ಪದ ಆಗದ ಆ ಕಾರಣಕ್ಕಾಗಿ ಈ ಏಳು ಮತ್ತು ಎಂಟರಲ್ಲಿ ಏಳರಲ್ಲಿ ಕಾಗದ ಅನ್ನುವಂಥ ಪದವನ್ನು ತೆಗೆದ್ರೆ ಎಂಟರಲ್ಲಿ ಬದಲು ಅನ್ನುವಂಥ ಪದವನ್ನು ತೆಗಿಬೇಕಾಗತ್ತೆ ಗೆಳೆಯರೆ ಅದೇ ಸರಿಯಾದ ಉತ್ತರ ಆಗತ್ತೆ ಅಂತಕ್ಕಂಥದ್ದು ಉತ್ತರ ಸರಿ ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಈ ರೀತಿ ಪರೀಕ್ಷಿಸಬಹುದು ಇಲ್ಲಿ ಗಮನಿಸಿ ಏಳನೇ ಪ್ರಶ್ನೆಗೆ ಕಾಗದ ಅನ್ನುವಂಥ ಉತ್ತರ ಆಗಿದೆ ಎಂಟನೇ ಪ್ರಶ್ನೆಗೆ ಬದಲು ಅನ್ನುವಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಇಲ್ಲಿ ಒಂದು ಹೊಸತಾದಂಥ ಸೂಚನೆಗಳು ನಮ್ಮ ಕಣ್ಮುಂದೆ ಬರ್ತಾಯಿದೆ ಗೆಳೆಯರೆ ಏನು ಸೂಚನೆ ಅಂತಕ್ಕಂಥದ್ದು ನಾನು ಆರಂಭದೊಳಗೆ ಹೇಳಿದೆ ಪದದೋಷ ಅಥವಾ ವಾಕ್ಯ ದೋಷ ಅಥವಾ ವ್ಯಾಕರಣ ದೋಷ ಅಥವಾ ವಾಕ್ಯದಲ್ಲಿ ಏನಾದರೂ ದೋಷ ಇದ್ದರೆ ಅದನ್ನು ಕಂಡುಹಿಡಿಯುವಂಥ ಒಂದು ಪರಿಕಲ್ಪನೆಯೇ ವಾಕ್ಯ ದೋಷ ಹಿಂದಿನ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳೇ ಕೇಳ್ತಾನೆ ಗುಂಪಿಗೆ ಸೇರದ ಪದ ದೇಶೀಯ ಅನ್ಯದೇಶೀಯ ಇಲ್ಲ ತತ್ಸಮ ತದ್ಭವ ಅನ್ನುವಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಐದು ಅಂಕ ಕಡ್ಡಾಯವಾಗಿರುತ್ತವ ಕೆಲವೊಮ್ಮೆ ಇನ್ನೂ ಎರಡು ಅಂಕಗಳನ್ನು ಹೆಚ್ಚಿಗೂ ಕೂಡ ಕೇಳಬಹುದು ಅಂತಕ್ಕಂಥದ್ದು ಈ ಪ್ರಶ್ನೆಯ ಸೂಚನೆಯನ್ನು ನೋಡಿದಾಗ ಸೂಚನೆ ಹೀಗಿದೆ ಗೆಳೆಯರೆ ಕೆಳಗಿನ ವಾಕ್ಯಗಳಲ್ಲಿ ಒಂದು ಎರಡು ಮೂರು ಎಂಬ ಗೆರೆ ಎಳೆದ ಭಾಗಗಳಿವೆ ಈ ಯಾವುದೇ ಭಾಗದಲ್ಲಿ ವ್ಯಾಕರಣ ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಪಟ್ಟಂತೆ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಿ ಯಾವ ಭಾಗದಲ್ಲಿಯೂ ದೋಷ ಇಲ್ಲದೇ ಇದ್ದರೆ ನಾಲ್ಕನ್ನು ಅಂದರೆ ತಪ್ಪಿಲ್ಲ ಅನ್ನುವಂಥ ಒಂದು ಆಯ್ಕೆಯನ್ನು ಗುರುತಿಸಿ ಅನ್ನುವಂಥ ಒಂದು ಸೂಚನೆ ಅದ ನಾನು ಆಗಾಗ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಪ್ರಶ್ನಾ ಪ್ರಕಾರಕ್ಕೆ ಹೋಗಬೇಕಾದ್ರೆ ಯಾವುದೋ ಒಂದು ಹೊಸ ಪರಿಕಲ್ಪನೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾನೆ ಕೇವಲ ಎಫ್ ಡಿ ಎ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯ ದೃಷ್ಟಿಯಿಂದ ಮಾತ್ರ ಅಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿದಾಗ ಮೊದಲು ಮಾಡಬೇಕಾದಂಥ ಕರ್ತವ್ಯ ಏನಂದರೆ ನಾವು ಕೊಟ್ಟಿರುವ ಸೂಚನೆಯನ್ನು ಮೊದಲು ಗಮನಿಸಬೇಕು ಆ ಸೂಚನೆಯನ್ನು ಗಮನಿಸಿದ ನಂತರ ಉತ್ತರಕ್ಕೆ ಹೋಗಬೇಕು ಆದರೆ ನಾವು ಅವಸರದಲ್ಲಿ ಸೂಚನೆಯನ್ನು ನೋಡದೆ ನಮ್ಮದೇ ಆದಂತಹ ಒಂದು ಗ್ರಹಿಕೆಯ ಮೇಲೆಗೆ ಉತ್ತರವನ್ನು ಕೊಡಲಿಕ್ಕೆ ಹೋಗ್ತೀವಿ ಅಲ್ಲಿ ತಪ್ಪುಗಳಾಗುವಂಥ ಸಾಧ್ಯತೆಗಳಿರ್ತವೆ ಆ ಕಾರಣಕ್ಕಾಗಿ ಸೂಚನೆಯನ್ನು ಮೊದಲು ಅವಲೋಕನ ಮಾಡಬೇಕು ಗೆಳೆಯರೆ ಈಗ ಈ ಪ್ರಶ್ನೆ ಹೇಗಿದೆ ಸಂಜೆಯವರೆಗೆ ಮೇದ ದನಗಳನ್ನು ಹುಡುಗರು ಹೊಡೆದುಕೊಂಡು ಬಂದವು ಕೊನೆಯದಾಗಿ ನಾಲ್ಕನೇ ದಿನದ ತಪ್ಪಿಲ್ಲ ಅಂತಕ್ಕಂಥದ್ದು ಯಾವಾಗಲೂ ನಾಲ್ಕನೇ ಆಯ್ಕೆ ತಪ್ಪಿಲ್ಲ ಅನ್ನುವಂಥದ್ದು ಉಳಿದ ಮೂರು ಆಯ್ಕೆಗಳನ್ನು ವಾಕ್ಯದಲ್ಲಿ ಗೆರೆ ಎಳೆದಿದ್ದಾರೆ ಯಾವ್ಯಾವ ಭಾಗಗಳನ್ನು ಗೆರೆ ಎಳೆದಾರ ದನಗಳನ್ನು ಹುಡುಗರು ಬಂದವು ಅನ್ನುವಂಥ ಮೂರು ಭಾಗಗಳನ್ನು ಗೆರೆ ಎಳೆದಿದ್ದಾರೆ ನೀವು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬಹುದು ಕಮೆಂಟ್ಸ್ಬಹುದು ಅಂತಕ್ಕಂಥದ್ದು ಅವುಗಳನ್ನೆಲ್ಲ ನಾವಿಲ್ಲಿ ಅವಲೋಕನ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದು ಸಂಜೆವರೆಗೆ ಮೇಧ ದನಗಳನ್ನು ಹುಡುಗ್ ಹುಡುಗರು ಒಡೆದುಕೊಂಡು ಬಂದವು ವಾಕ್ಯ ಅನ್ನುವಂಥದ್ದು ಸರಿಯಾದ ರೀತಿಯೊಳಗೆ ಪ್ರಯೋಗ ಆಗಬೇಕು ಕನ್ನಡದಲ್ಲಿ ನಾವು ಸರಳ ವಾಕ್ಯ ನೋಡ್ತೀವಿ ಸಂಯೋಜಿತ ವಾಕ್ಯಗಳನ್ನು ನೋಡ್ತೀವಿ ಮಿಶ್ರ ವಾಕ್ಯಗಳನ್ನು ಮೂರು ರೀತಿಯಾದಂಥ ಮೂರು ಮಾದರಿಯ ವಾಕ್ಯಗಳನ್ನು ನೋಡ್ತಾ ಇದ್ದೀವಿ ಅದು ಯಾವ ರೀತಿಯಲ್ಲಿ ಪ್ರಯೋಗಗೊಂಡದ ಅದು ಕ್ರಮಬದ್ಧವಾಗಿದೆಯಾ ಶುದ್ಧವಾಗಿದೆಯಾ ಅಶುದ್ಧವಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಇರ್ತವೆ ಅದನ್ನು ಅವಲೋಕನ ಮಾಡಿಕೊಂಡು ಇಲ್ಲಿ ಸರಿಯಾದ ರೀತಿ ಒಳಗೆ ಉತ್ತರವನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಗೆಳೆಯರೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಿ ಯಾವ ಭಾಗವನ್ನು ಅವರು ಗೆರೆ ಎಳೆದಿಲ್ವೋ ಆ ಭಾಗವನ್ನು ನೋಡುವ ಅವಶ್ಯಕತೆ ಇಲ್ಲ ಯಾವ ಭಾಗದಲ್ಲಿ ಗೆರೆ ಎಳೆದಿಯಾರೋ ಅಲ್ಲಿ ನಿಮ್ಮ ಗಮನ ಕೇಂದ್ರೀಕೃತವಾಗಿರ್ಬೇಕು ಕೆಲವೊಮ್ಮೆ ನಾವೇನು ಮಾಡ್ತೀವಿ ಗೆರೆ ಎಳೆದ ಭಾಗಕ್ಕಿಂತ ಇದು ಮೇಯ್ದ ಹಿಂಗಾಗುತ್ತ ಹೌದಿಲ್ಲ ಮೇಯ್ದ ಹಿಂಗಾಗಬೇಕಾಗಿತ್ತು ಹಿಂಗಾಗ್ಯದ ಹಂಗಾಗ್ಯದ ಅಂಥೇಳಿ ಇಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ಅದು ನಮ್ಮ ಒಂದು ವಿಚಾರ ಅಲ್ಲ ವಾಕ್ಯವನ್ನು ಗ್ರಹಿಸುವಾಗ ಇವುಗಳನ್ನೆಲ್ಲ ಪರಿಗಣಿಸ್ಬೇಕು ಗೆರೆ ಎಳೆಯದ ಭಾಗವನ್ನು ಪರಿಗಣಿಸಿ ಗೆರೆ ಎಳೆದ ಭಾಗ ಯಾವ ರೀತಿ ಬರಬೇಕಾಗಿತ್ತು ಅಂತ ನೋಡಬೇಕು ಆದರೆ ದೋಷ ಹಿಡಿಬೇಕು ಅಂತಂದರೆ ಗೆರೆ ಎಳೆದ ಭಾಗಕ್ಕೆ ಮೊದಲು ಹೋಗಬೇಕು ಗೆರೆ ಎಳೆದ ಭಾಗದೊಳಗೆ ಯಾವ ರೀತಿಯಾಗಿ ದೋಷ ಅದ ಅದನ್ನು ಮೊದಲು ನಾವು ಹಿಡಿಬೇಕಾಗತ್ತೆ ಅದು ನಮ್ಮ ಮೊದಲ ಆದ್ಯ ಕರ್ತವ್ಯ ದನಗಳನ್ನು ಪದಪ್ರಯೋಗನೂ ಸರಿಯಾಗದ ಅಲ್ಲಿ ಯಾವುದೇ ರೀತಿಯಾದಂಥ ಕಾಗುಣಿತ ದೋಷಗಳು ಕೂಡ ಇಲ್ಲ ಹಾಗಾಗಿ ಒಂದನ್ನು ಇಡಬಹುದು ಹುಡುಗರು ಇಲ್ಲೂ ಕೂಡ ಪದ ದೋಷ ಇಲ್ಲ ಹಾಂ ವ್ಯಾಕರಣ ದೋಷ ಅಂತಕ್ಕಂಥದ್ದಿಲ್ಲ ಹೊಡೆದುಕೊಂಡು ಬಂದವು ಅನ್ನುವಂಥದ್ದು ನೀವು ಗಮನಿಸಿ ಯಾವಾಗಲೂ ಕರ್ತೃ ಕರ್ಮ ಕ್ರಿಯಾಪದ ಅನ್ನುವಂಥದ್ದು ಒಂದು ವಾಕ್ಯದೊಳಗಿರ್ತದೆ ಕರ್ತೃವನ್ನು ಅನುಸರಿಸಿ ಕ್ರಿಯಾಪದ ಬರ್ತದೆ ಕರ್ತೃವನ್ನು ಅನುಸರಿಸಿ ಬರ್ತದೆ ಹಾಗಿದ್ದರೆ ನಮಗಿಲ್ಲಿ ಕರ್ತೃಪದ ಯಾವುದು ಅಂತ ಮೊದಲು ಕಂಡುಹಿಡಿಬೇಕು ಅದು ಒಂದು ಪ್ರಶ್ನೆ ಅಂತ ನೀವು ತಿಳ್ಕೊಬೋದು ಕರ್ತೃಪದ ಯಾವುದು ಅನ್ನುವಂಥನ ನೀವು ಕಮೆಂಟಿಸಿ ಅಂತಕ್ಕಂಥದ್ದು ಇದರ ಮೊದಲು ಕರ್ತೃಪದ ಯಾವುದು ಅಂತಂದರೆ ಕ್ರಿಯಾಪದ ನಮಗೆ ಯಾವುದು ಅನ್ನುವಂಥದ್ದು ಗೊತ್ತಾಗತ್ತೆ ಅದು ಸರಿ ಬಂದದನ ಸರಿ ಇಲ್ಲ ಅಂತಕ್ಕಂಥದ್ದು ಹೌದಾ ಇಲ್ಲಿ ದನಗಳೂ ಐತಿ ಹುಡುಗರೂ ಇದ್ದಾರೆ ಹಾಗಿದ್ರೆ ದನಗಳಲ್ಲಿ ದನಗಳನ್ನು ಅನ್ನುವಂಥದ್ದು ಕರ್ತೃಪದನ ಹುಡುಗರು ಅನ್ನುವಂಥದ್ದು ಕರ್ತೃಪದ ಮೊದಲಿಗೆ ನಾವು ಅದನ್ನು ಗುರುತಿಸ್ಕೋಬೇಕು ಗೆಳೆಯರೆ ಆವಾಗ ಕ್ರಿಯಾಪದ ತಾನೇ ಬರ್ತದೆ ಯಾಕಂದರೆ ಕನ್ನಡ ವಾಕ್ಯ ಒಂದು ಸಂವಿಧಾನವನ್ನು ನೋಡಿದಾಗ ಕನ್ನಡದ ವಾಕ್ಯಗಳನ್ನು ನಾವು ಅವಲೋಕನ ನೋಡಿದಾಗ ಒಂದು ಕರ್ತೃಪದ ಒಂದು ಕರ್ಮಪದ ಒಂದು ಕ್ರಿಯಾಪದ ಇರ್ತದೆ ಕರ್ತೃಪದ ಯಾವ ವಚನ ಯಾವ ಲಿಂಗ ಯಾವ ಒಂದು ಪುರುಷದಲ್ಲಿ ಇದೆಯೋ ಅದೇ ಒಂದು ಲಿಂಗ ಅದೇ ಒಂದು ವಚನ ಅದೇ ಪುರುಷದಲ್ಲಿ ಕ್ರಿಯಾಪದ ಅನುಸರಿಸಬೇಕಾಗತ್ತೆ ಅಂತಕ್ಕಂಥದ್ದು ಹೌದಾ ಉದಾಹರಣೆಗಾಗಿ ಶಂಕರನು ಪರೀಕ್ಷೆಯನ್ನು ಬರೆದನು ಇದು ಕನ್ನಡದ ಒಂದು ಶುದ್ಧ ವಾಕ್ಯ ಸರಳ ವಾಕ್ಯ ಅಂತಕ್ಕಂಥದ್ದು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಇಲ್ಲಿ ಒಂದು ಕರ್ತೃಪದ ಇದೆ ಒಂದು ಕರ್ಮಪದ ಇದೆ ಮತ್ತೊಂದು ಕ್ರಿಯಾಪದ ಇದೆ ಅಂತಕ್ಕಂಥದ್ದು ಇವು ಮೂರು ಸಾಮಾನ್ಯವಾಗಿ ಬಳಕೆಯಾಗಿದ್ದಾವೆ ಅಂತಕ್ಕಂಥದ್ದು ಕರ್ತೃಪದ ಯಾವುದು ಇಲ್ಲಿ ಶಂಕರನು ಅಂತಕ್ಕಂಥದ್ದು ಕರ್ತೃಪದ ಆಗತ್ತೆ ಕರ್ಮಪದ ಪರೀಕ್ಷೆಯನ್ನು ಅಂತಾಗತ್ತೆ ಕ್ರಿಯಾಪದ ಯಾವುದು ಬರೆದನು ಅನ್ನುವಂಥದ್ದು ಒಂದು ಕರ್ತೃ ಒಂದು ಕರ್ಮ ಒಂದು ಕ್ರಿಯಾಪದ ಇದೆ ಅಂತಕ್ಕಂಥದ್ದು ಆದರೆ ಇಲ್ಲಿ ಕರ್ತೃ ಯಾವ ವಚನದಲ್ಲಿದೆ ಏಕವಚನದಲ್ಲಿದೆ ಯಾವ ಒಂದು ಲಿಂಗದಲ್ಲಿದೆ ಪುಲ್ಲಿಂಗದಲ್ಲಿದೆ ಏಕವಚನ ಪುಲ್ಲಿಂಗದಲ್ಲಿ ಕರ್ತೃ ರಚನೆ ಆಗ್ಯದ ಆ ಕಾರಣಕ್ಕಾಗಿ ಏಕವಚನ ಪುಲ್ಲಿಂಗದಲ್ಲಿ ಕ್ರಿಯಾಪದವು ಬಳಕೆಗೊಳ್ಳಬೇಕು ಶಂಕರನು ಪರೀಕ್ಷೆಯನ್ನು ಬರೆದರು ಬಹುವಚನ ತಪ್ಪು ಅಂತಕ್ಕಂಥದ್ದು ಇಲ್ಲ ಅಕಸ್ಮಾತ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದನು ಅಂದರೆ ಅಲ್ಲಿ ಬರೆದನು ಕ್ರಿಯಾಪದ ತಪ್ಪಾಗಿರ್ತದೆ ಅಲ್ಲಿ ಏನಾಗಬೇಕಾಗಿತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು ಅಂತಾಗಬೇಕಾಗಿತ್ತು ಅಂದರೆ ಕರ್ತೃವನ್ನು ಅನುಸರಿಸಿ ಏನಾಗುತ್ತೆ ಕ್ರಿಯಾಪದ ಬರುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾದಂಥ ಅಂಶ ಗೆಳೆಯರೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಶಂಕರನು ಅಂತಕ್ಕಂಥದ್ದು ಏಕವಚನ ಪುಲ್ಲಿಂಗ ಆಗಿದೆ ಅದೇ ಕಾರಣಕ್ಕಾಗಿ ಇಲ್ಲಿ ಏಕವಚನ ಪುಲ್ಲಿಂಗದೊಳಗೆ ಬಳಕೆಯಾಗಬೇಕು ಅಂತಕ್ಕಂಥದ್ದು ಶಂಕರನು ಪರೀಕ್ಷೆಯನ್ನು ಆಗಬೇಕು ಈಗ ಹೇಳ್ರಿ ಗೆಳೆಯರೆ ಈ ಕೊಟ್ಟಿರುವಂಥ ವಾಕ್ಯದೊಳಗೆ ಯಾವುದು ಕರ್ತೃಪದ ಯಾವುದು ಕರ್ತೃಪದ ಹುಡುಗರು ಅಂತಕ್ಕಂಥದ್ದು ಕರ್ತೃಪದ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಬೇಕು ಕ್ರಿಯಾಪದ ರಚನೆ ಆಗಬೇಕು ಹುಡುಗರು ದನಗಳನ್ನು ಹೊಡೆದುಕೊಂಡು ಬಂದರು ಅಂತಕ್ಕಂಥದ್ದು ಆ ರೀತಿ ಒಳಗೆ ಬಂದರೆ ಇಲ್ಲಿ ಬಂದವು ಅನ್ನುವಂಥದ್ದು ನಪುಂಸಕಲಿಂಗದ ಪ್ರಯೋಗ ಬಂದರು ಅಂತ ಆಗಬೇಕಾಗಿತ್ತು ಆದರೆ ಏನಾಗಿದೆ ಬಂದವು ಅಂತಾಗಿದೆ್ಯದ ಆ ಕಾರಣಕ್ಕಾಗಿ ಇದು ದೋಷಪೂರಿತವಾಗಿದೆ ಬಂದರು ಅಂತ ಪ್ರಯೋಗ ಆಗಬೇಕಾಗಿತ್ತು ಬಂದರು ಸರಿಯಾದ ರೂಪ ಹುಡುಗರು ಬಹುವಚನದಲ್ಲಿದೆ ಹುಡುಗರು ಅಂತಕ್ಕಂಥದ್ದು ಬಹುವಚನದಲ್ಲಿದೆ ಅದೇ ರೀತಿಯಾಗಿ ಕ್ರಿಯಾಪದ ಕೊನೆಗೊಳ್ಳಬೇಕಾಗಿತ್ತು ಕೊನೆಗೊಂಡಿಲ್ಲ ಉತ್ತರ ಯಾವುದಾಗತ್ತೆ ಗೆಳೆಯರೆ ಬಂದವು ಅನ್ನುವಂಥದ್ದಾಗತ್ತೆ ನೀವು ದೋಷವನ್ನೇ ಗುರುತಿಸಬೇಕು ಸರಿಪಡಿಸ್ಲಿಕ್ಕೆ ಹೋಗಬಾರ್ದು ಆ ದೋಷ ಯಾವುದಿರ್ತದೋ ಅದೇ ಭಾಗವನ್ನು ಆಯ್ಕೆ ಮಾಡಿಕೊಂಡು ಉತ್ತರ ಪತ್ರಿಕೆಯೊಳಗೆ ಆ ದೋಷದ ಉತ್ತರವನ್ನು ಗುರುತಿಸಬೇಕು ಇಲ್ಲಿ ಬಂದವು ಉತ್ತರ ಆಗ್ಯದ ಮೂರು ಅನ್ನುವಂಥದ್ದನ್ನು ನೀವು ಗುರುತಿಸಬೇಕಾಗತ್ತೆ ಗೆಳೆಯರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಹಾಗಿದ್ರೆ ಯಾವುದು ಮುಂದಿನ ಪ್ರಶ್ನೆ ಗಮನಿಸಿ ಅನಿರುದ್ಧ ಆನಂದನ ಕತೆ ಹೇಳಲು ತೊಡಗಿಸಿದ ಮೂರು ಭಾಗಗಳಿಗೆ ಅಲ್ಲಿ ಏನಾಗಿದೆ ಗೆರೆ ಎಳೆದಿಯಾರೇ ಅನಿರುದ್ಧ ಅನ್ನುವಂಥದ್ದು ಒಂದು ಕತೆ ಹೇಳಲು ಅನ್ನುವಂಥದ್ದು ಎರಡನೇ ಭಾಗ ತೊಡಗಿಸಿದ ಅಂತಕ್ಕಂಥದ್ದು ಮೂರನೇ ಭಾಗ ನಾಲ್ಕನೇದು ಯಾವಾಗಲೂ ತಪ್ಪಿಲ್ಲ ಅಂತಿರ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಏನು ಯಾವ ಭಾಗದೊಳಗೆ ತಪ್ಪದ ಮೊದಲನೇದಾಗಿ ನಾವು ಮೊದಲ ಕರ್ತವ್ಯ ಏನಪ್ಪ ಅಂದರೆ ವ್ಯಾಕರಣ ದೋಷ ಏನಾದರೂ ಅದನ್ನು ಮೊದಲು ಗಮನಿಸ್ಬೇಕು ಎರಡನೇ ಕರ್ತವ್ಯ ಕಾಗುಣಿತ ದೋಷಗಳನ್ನು ಗಮನಿಸಬೇಕು ಅಥವಾ ವಾಕ್ಯದೊಳಗೆ ಏನಾದರೂ ಹೆಚ್ಚಿಂದ ಬಂದದ ಅಥವಾ ಕಡಿಮೆ ಬಂದದ ಇದನ್ನು ಮೂರನೇದಾಗಿ ನಾವು ಗುರುತಿಸಬೇಕು ಆ ಅನಿರುದ್ಧ ಮತ್ತು ಬರಬೇಕಾಗಿತ್ತು ಬಂದಿಲ್ಲ ಆದರೆ ಅಲ್ಲಿ ಅವನೇನು ಮಾಡೋಣ ಅಲ್ಪ ವಿರಾಮ ಹಾಕ್ಯಾನ ಆ ಕಾರಣಕ್ಕಾಗಿ ಆನಂದ್ ಅನಿರುದ್ಧ ಅನ್ನುವಂಥದ್ದು ಸರಿ ಪ್ರಯೋಗ ಅನಿರುದ್ಧ ಆನಂದನ ಕತೆ ಹೇಳಲು ತೊಡಗಿಸಿದ 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 ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ದೋಷಪೂರಿತವಾಗದ ಅನಿರುದ್ಧ ಆನಂದನ ಕತೆ ಹೇಳಲು ತೊಡಗಿದ ಅನ್ನುವಂಥದ್ದು ಆಗಲೇ ಹೇಳ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಮತ್ತು ಅಂತೇಳಿ ನೀವು ಬರಬೇಕು ಅಂತ ಅನ್ಸಿದ್ರೆ ಇಡೀ ವಾಕ್ಯದ ಅರ್ಥ ಕೆಟ್ಟು ಕೆಟ್ಟೋಗ್ಬಿಡ್ತದೆ ಅದಕ್ಕಾಗಿ ಮತ್ತು ಅನ್ನುವಂಥದ್ದು ಬರಬೇಕಾಗಿಲ್ಲ ಅಲ್ಲಿ ಆನಂದ ಅನಿರುದ್ಧ ಮತ್ತು ಆನಂದನ ಕತೆ ಹೇಳಲ್ಲ ಅಲ್ಲ ಬದಲಾಗಿ ಏನಪ್ಪ ಅಂದರೆ ಅನಿರುದ್ಧ ಅಂದರೆ ಅಲ್ಲಿ ನಿಲ್ತೀವಿ ನಾವು ಅಲ್ಪ ವಿರಾಮ ತೊಗೊಳ್ತೀವಿ ಅನಿರುದ್ಧ ಕತೆ ಹೇಳಲಿಕ್ಕೆ ತಾನ ಅದಕ್ಕೆ ಯಾರ ಕತೆ ಅಂದಾಗ ಆನಂದನ ಕಥೆ ಅಂತ ಬರ್ತದಲ್ಲಿ ಆ ಕಾರಣಕ್ಕಾಗಿ ಅನಿರುದ್ಧ ಆನಂದನ ಕತೆ ಹೇಳಲು ತೊಡಗಿದ ಆಗಬೇಕಾಗಿತ್ತು ತೊಡಗಿಸಿದ ಆಗೈತೆ ತೊಡಗಿದ ಅಂತ ಆಗಬೇಕಾಗಿತ್ತು ತೊಡಗಿಸಿದ ಅನ್ನುವಂಥದ್ದಾಗ್ಯದ ಪದದೋಷ ಎಲ್ಲಿದೆ ವಾಕ್ಯದೋಷ ಎಲ್ಲಿದೆ ಮೂರನೇ ಭಾಗದಲ್ಲಿದೆ ನೀವು ಗುರುತಿಸಬೇಕಾದಂಥ ಉತ್ತರ ಯಾವುದು ಗೆಳೆಯರೆ ಮೂರು ಆಗಿರ್ತದೆ ಅಂತಕ್ಕಂಥದ್ದು ಆ ಕಾರಣವನ್ನು ಇಲ್ಲಿಟ್ಕೊಂಡು ನಾವೇನು ಮಾಡಬಹುದು ಈ ಹತ್ತನೇ ಪ್ರಶ್ನೆಯೊಳಗೆ ಮೂರನೇ ಉತ್ತರವನ್ನು ಗುರುತಿಸಬಹುದು ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಮೂರು ಭಾಗ ಅದಾವದರಲ್ಲಿ ಅವನು ಅಧಿಕಾರಿಗಳನ್ನು ಲಂಚ ಕೊಟ್ಟಿರಲಿಲ್ಲ ಇದರಲ್ಲಿ ಯಾವ ಭಾಗ ದೋಷಪೂರಿತವಾಗಿದೆ ಅದನ್ನು ನಾವು ಕಂಡುಹಿಡಿಬೇಕು ನೀವು ಉತ್ತರಗಳನ್ನು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬಹುದು ಅವನು ಅನ್ನುವಂಥದ್ದು ಒಂದು ಸರ್ವನಾಮ ಮತ್ತು ಅದರಲ್ಲಿ ದೋಷ ಇದೆಯಾ ಪದ ದೋಷ ಏನಾದರೂ ಇದೆಯಾ ಇಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳನ್ನು ಅನ್ನೋಂಥ ನೋಡಿದಾಗ ಅದರಲ್ಲೂ ಕೂಡ ಯಾವುದು ಕಾಗುಣಿತ ದೋಷಗಳಿಲ್ಲ ಅಧಿಕಾರಿಗಳನ್ನು ಅಂತಕ್ಕಂಥದ್ದು ಲಂಚ ಕೊಟ್ಟಿರಲಿಲ್ಲ ಅಂತಕ್ಕಂಥದ್ದು ನೋಡಿದಾಗ ಅಲ್ಲೂ ಕೂಡ ಏನಿಲ್ಲ ಕಾಗುಣಿತ ದೋಷಗಳಿಲ್ಲ ಹಾಗಿದ್ದರೆ ಇಡಿಯಾದಂಥ ವಾಕ್ಯವನ್ನು ಗ್ರಹಿಸಬೇಕು ನಾವು ಆ ವಾಕ್ಯದೊಳಗೆ ಯಾವುದಾದ್ರೂ ದೋಷ ಅದನ್ನು ಕಂಡುಹಿಡಿಬೇಕು ಅದು ಬಹಳ ಮುಖ್ಯ ನಮಗಿಲ್ಲಿ ಅವನು ಅಧಿಕಾರಿಗಳನ್ನು ಲಂಚ ಕೊಟ್ಟಿರಲಿಲ್ಲ ಅಂದರೆ ನಮಗದು ಗ್ರಾಹ್ಯ ಆಗೋದಿಲ್ಲ ಆದರೆ ಅವನು ಅಧಿಕಾರಿಗಳಿಗೆ ಲಂಚ ಕೊಟ್ಟಿರಲಿಲ್ಲ ಅನ್ನೋದಾದರೆ ವಾಕ್ಯ ಶುದ್ಧವಾಗತ್ತೆ ಅಂತಕ್ಕಂಥದ್ದು ಹಾಗಿದ್ರೆ ದೋಷ ಎಲ್ಲಿದೆ ಗೆಳೆಯರೆ ಎರಡನೇ ಭಾಗದಲ್ಲಿದೆ ಅವನು ಅಧಿಕಾರಿಗಳಿಗೆ ಲಂಚ ಕೊಟ್ಟಿರಲಿಲ್ಲ ಅಂತ ಪ್ರಯೋಗ ಮಾಡಿದರೆ ವಾಕ್ಯ ಸರಿಯಾಗ್ತಿತ್ತು ಆದರೆ ಅಧಿಕಾರಿಗಳನ್ನು ಲಂಚ ಕೊಟ್ಟಿರಲಿಲ್ಲ ಅಂತಂತ ಪ್ರಯೋಗ ಆಗಿದೆ ದೋಷ ಅಧಿಕಾರಿಗಳನ್ನು ಅನ್ನುವಂಥ ಪದದಲ್ಲಿದೆ ಆ ಕಾರಣಕ್ಕಾಗಿ ಎರಡನೇದು ಇಲ್ಲೇನಾಗಿರ್ತದೆ ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೇ ಈಗ ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೀವಿ ವಾಕ್ಯ ದೋಷವನ್ನು ಕಂಡುಹಿಡಿತಾ ಇದ್ದೀವಿ ಅಲ್ಲಿ ಯಾವುದಾದ್ರೂ ಪದ ಬಿಟ್ಟು ಹೋಗಿದರೆ ಯಾವುದಾದ್ರೂ ಅಕ್ಷರ ಬಿಟ್ಟು ಹೋಗಿದರೆ ಯಾವುದಾದ್ರೂ ಒಂದು ಕಾಗುಣಿತ ದೋಷ ಇದ್ದರೆ ಅದನ್ನು ಗುರುತಿಸಬೇಕು ಅದೇ ಸರಿಯಾದ ಉತ್ತರ ಇಲ್ಲಿ ಅದಾ ಆ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ಗೆಳೆಯರೆ ಅಂತಕ್ಕಂಥದ್ದು ಇದು ಪ್ರಶ್ನೆ ಪತ್ರಿಕೆಯೊಳಗೆ ಕೊಟ್ಟಿರುವಂಥ ಒಂದು ಕ್ರಮವನ್ನು ನೋಡಬೇಕು ಆ ಕ್ರಮವನ್ನು ನೋಡಿ ಆಯ್ಕೆ ಮಾಡಬೇಕು ಉತ್ತರನೂ ಅಲ್ಲೇ ಇರ್ತದೆ ನಮ್ಮ ಕಣ್ಮುಂದಿರುವಂಥ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನಾವು ಗ್ರಹಿಸಬೇಕು ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯೊಳಗೆ ಆಯ್ಕೆ ಅನ್ವಯಿಕ ವಿಭಾಗದೊಳಗೆ ಸಾಕಷ್ಟು ಪ್ರಶ್ನೆಗಳಿರ್ತಾವೆ ಅಲ್ಲಿ ಉತ್ತರನೂ ಅಲ್ಲೇ ಇರ್ತದೆ ಆ ಉತ್ತರವನ್ನು ಸರಿಯಾಗಿ ಗ್ರಹಿಸಿಕೊಂಡು ನಾವು ಬರೆದಾಗ ಮಾತ್ರ ಇಲ್ಲಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಮುಂದಿನ ಪ್ರಶ್ನೆ ಹೀಗಿದೆ ಬೇಲೂರು ಕರ್ನಾಟಕದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರ ಬೇಲೂರು ಕರ್ನಾಟಕದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರ ನಾಲ್ಕನೇದಾಗಿ ತಪ್ಪಿಲ್ಲ ಅಂತೈತಿ ಅವರು ಮೂರು ಭಾಗಗಳನ್ನು ಗುರುತಿಸ್ತಾರೆ ಆ ಮೂರು ಭಾಗ ಯಾವುದು ಅಂತಂದರೆ ಮೊದಲನೇದ್ದು ಕರ್ನಾಟಕ ಕರ್ನಾಟಕದ ಅಂತೈತಿ ಎರಡನೇದ್ದು ಪ್ರಸಿದ್ಧ ಮೂರನೇದ್ದು ವಾಸ್ತುಶಿಲ್ಪ ಕೇಂದ್ರ ಅಂತಕ್ಕಂಥದ್ದು ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗಿದೆ ನೀವು ಗಮನಿಸಿ ಬೇಲೂರು ಅಂತಕ್ಕಂಥದ್ದು ಸ್ಥಿರ ಅದ ಅದು ಯಾವುದೇ ಭಾಗವನ್ನು ಅಂಡರ್ಲೈನ್ ಮಾಡಿಲ್ಲ ಆದರೆ ಕರ್ನಾಟಕದ ಅನ್ನುವಂಥದ್ದು ಒಂದನೇದ್ದು ಪ್ರಸಿದ್ಧ ಅಂತಕ್ಕಂಥದ್ದು ಎರಡನೇದ್ದು ವಾಸ್ತುಶಿಲ್ಪ ಕೇಂದ್ರ ಅಂತಕ್ಕಂಥದ್ದು ಮೂರನೇದ್ದು ನಾಲ್ಕನೇದ್ದು ಯಾವಾಗಲೂ ತಪ್ಪಿಲ್ಲ ಅಂತಿದೆ ಹಾಗಿದ್ರೆ ಇದರಲ್ಲಿ ಯಾವ ಒಂದು ಪದ ದೋಷಪೂರಿತವಾಗ್ಯದ ಅಥವಾ ಇಡೀ ವಾಕ್ಯನ ದೋಷ ಅದನ ವಾಕ್ಯ ದೋಷ ಆದರೆ ಎಲ್ಲಿ ದೋಷದ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು ಹಿಂದಿನ ನೇಮಕಾತಿಯೊಳಗೆ ಸಾಕಷ್ಟು ಇಂಥ ಪ್ರಶ್ನೆಗಳನ್ನು ಕೇಳಿದ್ದಾನೆ ಕೆಲವೊಂದು ಈ ಒಂದು ಪ್ರಶ್ನೆಗಳಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥ ಪ್ರಶ್ನೆಗಳೇ ಆಗಿದ್ದಾವೆ ಅಂತಕ್ಕಂಥದ್ದು ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಮಗೆ ಬಹಳ ಮುಖ್ಯ ಆ ಒಂದು ಪ್ರಶ್ನೆಗಳನ್ನು ಅವಲೋಕನ ಮಾಡಬೇಕು ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳು ಅಲ್ಲಿಂದಲೇ ರಿಪೀಟ್ ಆಗುವಂಥ ಸಾಧ್ಯತೆಗಳಿರ್ತವೆ ಅಂತಕ್ಕಂಥದ್ದು ಇಲ್ಲಿ ಕರ್ನಾಟಕದ ಬೇಲೂರು ಬಿಟ್ಟುಬಿಡಿ ಅದರಲ್ಲಿ ಯಾವುದೇ ದೋಷ ಇಲ್ಲ ಮತ್ತು ಆ ಭಾಗವನ್ನು ಗುರುತಿಸಿಲ್ಲ ಕೂಡ ಹೌದು ಕರ್ನಾಟಕದ ಗುರುತಿಸಿದ್ದಾರೆ ಎಲ್ಲಿಯಾದರೂ ಅಕ್ಷರ ದೋಷ ಇದೆಯಾ ಕಾಗುಣದ ದೋಷ ಇದೆಯಾ ಇಲ್ಲ ಪ್ರಸಿದ್ಧದಲ್ಲೂ ಇಡ ವಾಸ್ತುಶಿಲ್ಪ ಕೇಂದ್ರ ಇದರಲ್ಲೂ ಕೂಡ ಇಲ್ಲ ಹಾಗಾದರೆ ಯಾವುದು ಉತ್ತರ ಆಗುತ್ತೆ ಮತ್ತು ಇಡೀ ವಾಕ್ಯವನ್ನು ಗ್ರಹಿಸಿದಾಗ ಎಲ್ಲಿಯಾದರೂ ದೋಷ ಇದೆಯಾ ಅದನ್ನು ಕಂಡುಹಿಡಿಬೇಕು ಬೇಲೂರು ಕರ್ನಾಟಕದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರ ವಾಕ್ಯನೂ ಕೂಡ ಏನದ ಸರಿ ಪ್ರಯೋಗ ಅದ ಕೆಲವೊಮ್ಮೆ ಅವನೇನು ಮಾಡ್ತಾನೆ ವಾಕ್ಯವನ್ನು ಶುದ್ಧವಾಗಿಯೂ ಕೊಡ್ತಾನೆ ಆ ಕಾರಣಕ್ಕಾಗಿ ನನಗನ್ಸ್ತದೆ ಈ ಒಂದು ಪ್ರಶ್ನೆಯಲ್ಲಿ ತಪ್ಪಿಲ್ಲ ಅನ್ನುವಂಥದ್ದೇ ಸರಿಯಾದಂಥ ಉತ್ತರ ಆಗಿರ್ತದೆ ಅಂದರೆ ಕೊಟ್ಟಿರುವಂಥ ಎಲ್ಲ ಭಾಗಗಳೇನದಾವ ಸರಿಯಾಗೇ ಅದಾವ ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು ತಪ್ಪಿಲ್ಲ ಅನ್ನುವಂಥ ಆಯ್ಕೆಯನ್ನು ಇಲ್ಲಿ ಆರಿಸ್ಕೊಳ್ಬೇಕು ಕೆಲವೊಮ್ಮೆ ಏನು ಮಾಡಿರ್ತಾನೆ ವಾಕ್ಯವನ್ನು ಶುದ್ಧವಾಗೇ ಕೊಟ್ಟಿರ್ತಾನೆ ದೋಷವನ್ನು ಗುರುತಿಸ್ರಿ ಎಂದು ಮಾತ್ರಕ್ಕೆ ವಾಕ್ಯವನ್ನು ದೋಷಪೂರಿತವಾಗೇ ಕೊಟ್ಟಿರ್ತಾನೆ ಅಂತಲ್ಲ ಕೆಲವೊಮ್ಮೆ ಸರಿನೂ ಕೊಟ್ಟಿರ್ತಾನೆ ಅಂಥ ಸಂದರ್ಭದೊಳಗೆ ನಾವು ಸರಿಯಾದದ್ದನ್ನು ಆಯ್ಕೆ ಮಾಡಬೇಕು ಮುಂದಿನ ಪ್ರಶ್ನೆ ಗಳರೆ ಹದಿಮೂರನೇ ಪ್ರಶ್ನೆ ನಿಮ್ಮಲ್ಲಿ ಅರಮಣೆಯನ್ನು ನೋಡದವರು ಯಾರು ನಿಮ್ಮಲ್ಲಿ ಅರಮಣೆಯನ್ನು ನೋಡದವರು ಯಾರು ಅಂತಕ್ಕಂಥದ್ದು ತಪ್ಪಿಲ್ಲ ಅನ್ನುವಂಥದ್ದು ನಾಲ್ಕನೇ ಭಾಗ ಆದ ನಿಮ್ಮಲ್ಲಿ ಅನ್ನುವಂಥದ್ದು ಮೊದಲನೇ ಭಾಗ ಅರಮಣೆಯನ್ನು ಎರಡನೇ ಭಾಗ ನೋಡದವರು ಅನ್ನುವಂಥದ್ದು ಮೂರನೇ ಭಾಗ ನನಗನ್ಸ್ತದ ಇದನ್ನು ನೀವು ಸುಲಭವಾಗಿ ಗ್ರಹಿಸಬಹುದು ಸುಲಭವಾಗಿ ಗುರುತಿಸಬಹುದು ಅಂತಕ್ಕಂಥದ್ದು ಯಾಕಂದರೆ ಇದು ಕಾಗುಣಿತ ದೋಷದಿಂದ ಕೂಡ್ಯದ ಅಂತಕ್ಕಂಥದ್ದು ಹಿಂದಿನ ಒಂದು ಸ್ಲೈಡ್ಗಳಲ್ಲಿ ಹಿಂದಿನ ತರಗತಿಗಳಲ್ಲಿ ನಾನು ಪದದೋಷದ ಬಗ್ಗೆ ನಿಮಗೆ ವಿವರವಾಗಿ ಹೇಳಿದ್ದೇನೆ ನಾವು ಎಲ್ಲೆಲ್ಲಿ ದೋಷಗಳನ್ನು ಮಾಡ್ತಾಯಿರ್ತೀವಿ ಅಂತಕ್ಕಂಥದ್ದು ಇಲ್ಲಿ ಅರಮಣೆಯನ್ನು ಅನ್ನುವಂಥದ್ದು ದೋಷದಿಂದ ಕೂಡ್ಯದ ನಿಮಗೆ ನೇರವಾಗಿ ಗೊತ್ತಿರೋದಕ್ಕೆ ನಾನು ಉತ್ತರವನ್ನೇ ಅಲ್ಲಿ ಹೇಳ್ತಾ ಇದ್ದೀನಿ ಗಮನಿಸಿ ಇಲ್ಲಿ ಏನಪ್ಪ ಅಂತಂದರೆ ನ ಅನ್ನುವಂಥದ್ದು ಬರಬೇಕಾಗಿತ್ತು ನೇ ಅರಮನೆ ಅಂತಕ್ಕಂಥದ್ದು ಬರಬೇಕಾಗಿತ್ತು ಅರಮಣೆ ಆಗ್ಯದ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಇದರ ನಡುವೆ ದೋಷಗಳನ್ನು ನೋಡ್ತಾ ಇದ್ದೀವಿ ಸ್ವರ ಮತ್ತು ವ್ಯಂಜನಗಳ ನಡುವೆ ದೋಷವನ್ನು ನೋಡ್ತೀವಿ ದೀರ್ಘಸ್ವರ ಋಸ್ವಸ್ವರಗಳ ನಡುವೆ ದೋಷವನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಆನಂತರ ರು ಮತ್ತು ರ ನಡುವೆ ದೋಷವನ್ನು ನೋಡ್ತಾ ಇದ್ದೀವಿ ಶ ಷ ಸಗಳ ನಡುವೆ ದೋಷವನ್ನು ನೋಡ್ತಾ ಇದ್ದೀವಿ ಇಂತಹ ದೋಷಗಳನ್ನು ಗುರುತಿಸುವಂಥದ್ದು ಇಲ್ಲಿ ಅರಮನೆ ಅಂದಿದ್ರೆ ಸರಿಯಾಗ್ತಿತ್ತು ಆದರೆ ಅರಮನೆ ಅನ್ನುವಂಥದ್ದು ಪ್ರಯೋಗ ಆಗ್ಯದ ಆ ಕಾರಣಕ್ಕಾಗಿ ಉತ್ತರ ಯಾವುದು ಗೆಳೆಯರೇ ಅರಮನೆ ಅನ್ನುವಂಥದ್ದು ಆಗಬೇಕಾಯಿತು ಅರಮನೆ ಆಗ್ಯದ ಆ ಕಾರಣಕ್ಕೆ ಉತ್ತರ ಎರಡು ಅಂತಕ್ಕಂಥದ್ದು ಗೆಳೆಯರೆ ನೀವು ಗಮನಿಸಿ ಮುಂದಿನ ಪ್ರಶ್ನೆ ಹೇಗಿದೆ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಎಷ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಿವೆ ತಪ್ಪಿಲ್ಲ ನಾವು ಎಕ್ಸಾಮ್ಗೆ ಭಾಳ ಓದ್ಕೊಂಬಿಟ್ಟಿರ್ತೀವಿ ಓದ್ಕೊಂಡ ನಂತರ ನಮಗೆ ಈಗ ಪ್ರೆಸೆಂಟ್ ಎಷ್ಟು ಜಿಲ್ಲೆಗಳದಾವ ಅಂತನ್ನೋದು ಗೊತ್ತಿರ್ತತಿ ನಾವು ನಾವೇನು ಮಾಡೋಕ್ಕೆ ಹೋಗ್ತೀವಿ ಈ ಭಾಗಕ್ಕೆ ಹೋಗ್ಕೇವಿ ಇಪ್ಪತ್ತೊಂಬತ್ತಲ್ಲೆಲ್ಲ ಭಾಳದಾವ ಇಪ್ಪತ್ತೊಂಬತ್ತಲ್ಲೆಲ್ಲ ಭಾಳದವ ಅಂತೇಳಿ ನೀವು ಗಮನಿಸಬೇಕು ಆ ಭಾಗವನ್ನು ಅವರು ಗುರುತಿಸೇ ಇಲ್ಲ ಆ ಭಾಗವನ್ನು ಅವ್ರು ಗುರುತಿಸೇನೇ ಇಲ್ಲ ಹೌದಾ ಕೊಟ್ಟಿರುವಂಥ ಮಾಹಿತಿ ತಪ್ಪಿರಬಹುದು ಆದರೆ ವಾಕ್ಯದೋಷ ಪದ ದೋಷಗಳನ್ನು ಕಾಗುಣಿತ ದೋಷಗಳನ್ನು ಮಾತ್ರ ಗುರುತಿಸಿ ಅಂತ ಹೇಳ್ಯಾರ ಅವರು ಅದಕ್ಕೆ ಸೂಚನೆಯನ್ನು ಮೊದಲು ಗಮನಿಸಬೇಕು ಗೆಳೆಯರೇ ಅವ್ರೇನು ಹೇಳ್ಯಾರ ಪದದೋಷ ವಾಕ್ಯದೋಷ ಕಾಗುಣಿತ ದೋಷ ಏನಾದರೂ ವ್ಯಾಕರಣ ದೋಷ ಇದ್ದರೆ ಮಾತ್ರ ಗುರುತಿಸ್ರಿ ಅಂತ ಹೇಳ್ಯಾರ ಈಗ ಸದ್ಯಕ್ಕಾದ ಪ್ರಶ್ನೆ ಏನಪ್ಪ ತಪ್ಪು ಹಾಂ ಮೂವತ್ತೊಂದು ಮೂವತ್ತೊಂದು ಇರಬಹುದು ಹಾಂ ಆದರೆ ಇಲ್ಲಿ ಮುಖ್ಯವಾಗಿ ನಮಗೆ ಕೊಟ್ಟಿರುವ ಭಾಗ ಯಾವುದು ಕರ್ನಾಟಕದಲ್ಲಿ ಒಂದು ಒಟ್ಟು ಎರಡು ಜಿಲ್ಲೆಗಳಿವೆ ಮೂರು ಅಂತಕ್ಕಂಥದ್ದು ಇದರ ಯಾವುದು ದೋಷಪೂರಿತವಾಗ್ಯದ ಅಂತ ಕಂಡುಹಿಡಬೇಕು ನಾವು ಯಾವುದು ದೋಷಪೂರಿತವಾಗ್ಯದ ಹಾಂ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ಗಮನಿಸ್ರಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ದೋಷ ಇಲ್ಲ ಕಾಗುಣಿತ ದೋಷ ಇಲ್ಲ ಒಟ್ಟು ಅನ್ನುವಂಥಲ್ಲಿ ಎಲ್ಲೂ ಕಾಗುಣಿತ ದೋಷ ಇಲ್ಲ ಅದೇ ರೀತಿ ಜಿಲ್ಲೆಗಳವಿ ಅನ್ನುವಂಥ ಪದಗಳಲ್ಲೂ ಕೂಡ ಕಾಗುಣಿತ ದೋಷ ಇಲ್ಲ ಅಂತಕ್ಕಂಥದ್ದು ವಾಕ್ಯವನ್ನು ನೋಡಿದಾಗಲೂ ಕೂಡ ಕ್ರಮಬದ್ಧವಾಗ್ಯದ ವಾಕ್ಯ ಹಾಗಾಗಿ ಇದನ್ನು ನಾವೇನಂತ ಗುರುತಿಸಬೇಕು ತಪ್ಪಿಲ್ಲ ಅನ್ನುವಂಥದ್ದನ್ನು ಗುರುತಿಸಬೇಕಾಗತ್ತೆ ಗೆಳೆಯರೇ ಅಂತಕ್ಕಂಥದ್ದು ಈಗ ಅದು ಅಪ್ಡೇಟ್ ಆಗ್ಯದ ಪ್ರಚಲಿತ ಎಷ್ಟು ಜಿಲ್ಲೆಗಳದಾವೋ ಅಷ್ಟು ಜಿಲ್ಲೆಯನ್ನು ಬರಿಬೇಕು ಅದೊಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಆಗತ್ತೆ ಆದರೆ ಇಲ್ಲಿ ನಮಗೇನು ಹೇಳ್ಯಾರ ವಾಕ್ಯ ದೋಷ ಪದ ದೋಷ ಕಾಗುಣಿತ ದೋಷ ಅಂತ ಗುರುತಿಸಿ ಅಂತ ಹೇಳ್ಯಾರ ಆ ಕಾರಣಕ್ಕಾಗಿ ಇಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು ಸರಿಯಾಗತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಗೆಳೆಯರೆ ಭಾಷೆಯ ಬಳಕೆಯ ದೃಷ್ಟಿಯಿಂದ ಪತ್ರಿಕಾ ಬರಹಗಳು ಅಧ್ಯಯನ ಯೋಗ್ಯವಾದುದು ಇಲ್ಲಿ ನಾವು ಗಮನಿಸ್ತಕ್ಕ ಭಾಷೆಯ ಬಳಕೆಯ ದೃಷ್ಟಿಯಿಂದ ಪತ್ರಿಕಾ ಬರಹಗಳು ಅಧ್ಯಯನ ಯೋಗ್ಯವಾದುದು ಅಂತೈತಿ ಆದರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಕೆಲವೊಮ್ಮೆ ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಬಂದಾಗ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ ಇಲ್ಲಿ ಎರಡು ಕಡೆ ಅದ ಸಾಮಾನ್ಯವಾಗಿ ದೃಷ್ಟಿ ಅನ್ನುವಂಥದ್ದನ್ನು ನಾವು ನೋಡಿದಾಗ ಈ ರೀತಿ ದೃಷ್ಟಿ ಆಗಬೇಕಾಗಿತ್ತು ಇಲ್ಲೂ ಕೂಡ ದೋಷ ಅದ ಕದ ದೃಷ್ಟಿ ಅನ್ನುವಂಥದ್ದು ದೃಷ್ಟಿಯಿಂದ ಇದು ಟೈಪ್ ಮಾಡುವಾಗಿದ್ದ ದೋಷ ಏನೋ ಗೊತ್ತಿಲ್ಲ ಇಲ್ಲಿ ಗಮನಿಸಿ ಆದರೆ ಇಲ್ಲೂ ದೋಷ ಅದ ಆಮೇಲೆ ಇಲ್ಲಿ ಯೋಗ್ಯವಾದವು ಅನ್ನುವಂಥದ್ದು ಇರಬೇಕಾಗಿತ್ತು ಹೌದಾ ಎರಡೂ ನೋಡ್ತಾ ಇದ್ದೀವಿ ನಾವು ಹಾಗಾದರೆ ಉತ್ತರ ನಮಗೆ ಒಂದು ಮತ್ತು ಮೂರು ಆಗ್ಯದ ಅಂತಕ್ಕಂಥದ್ದು ಭಾಷೆಯ ಬಳಕೆಯ ದೃಷ್ಟಿಯಿಂದ ದೃಷ್ಟಿ ಅಂತಕ್ಕಂಥದ್ದು ಸರಿಯಾದ ಪ್ರಯೋಗ ಇಲ್ಲಿದೆ ಅದನ್ನು ಗಮನಿಸಿರಿ ದೃಷ್ಟಿಯಿಂದ ಪತ್ರಿಕಾ ಬರಹಗಳು ಅಧ್ಯಯನ ಯೋಗ್ಯವಾದವು ಅಂತಾಗಬೇಕಾಗಿತ್ತು ಯಾಕಂದರೆ ಪತ್ರಿಕಾ ಬರಹಗಳು ಬಹುವಚನ ಇದೆ ಆ ಬಹುವಚನಕ್ಕೆ ತಕ್ಕಂತೆ ಇಲ್ಲಿ ನಾವು ಬಳಕೆ ಮಾಡಬೇಕಾಗಿತ್ತು ಯೋಗ್ಯವಾದುದು ಏಕವಚನ ಇದೆ ಆ ಕಾರಣಕ್ಕಾಗಿ ಈ ಭಾಗವೂ ಗುರುತಿಸ್ತಾ ಇದ್ದೀವಿ ನಾವು ಒಂದು ಮತ್ತು ಮೂರು ಅನ್ನುವಂಥ ಭಾಗ ಇಲ್ಲಿ ದೋಷ ಪೂರಿತ ಆಗ್ಯದ ನಾವು ಎರಡನ್ನೂ ಗುರುತಿಸಲಾಗುವ ಸಹಿತ ನಮ್ಗೆ ಅಂಕಗಳನ್ನು ಕೊಡ್ತಾರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡುವಾಗ ತಾಂತ್ರಿಕ ದೋಷಗಳಾಗಿರ್ತಾವೆ ಟೈಪಿಂಗ್ ಮಾಡುವಾಗ ಟೈಪಿಂಗ್ ದೋಷಗಳಾಗಿರ್ತಾವೆ ಅಂಥ ಸಂದರ್ಭದೊಳಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡುವಾಗ ಇಲ್ಲಿ ಕಣ್ತಪ್ಪು ಆ ಕಣ್ತಪ್ಪಿನಿಂದ ಆ ರೀತಿಯಾಗಿರ್ತಾವೆ ಅವುಗಳಿಗೆ ಏನು ಮಾಡ್ತಾರೆ ಅಂದರೆ ಎರಡೆರಡು ಕಿ ಆನ್ಸರ್ ಕೊಟ್ಟಿರ್ತಾರೆ ಎರಡು ಕಿ ಆನ್ಸರ್ ಕೊಟ್ಟರೆ ಇಲ್ಲಿ ಎರಡು ಯಾರು ಬರೆದಿರ್ತಾರ ಆ ಎರಡಕ್ಕೂ ಅಂಕಗಳು ಹೋಗ್ತದ ಅಂತಕ್ಕಂಥದ್ದು ಹಾಗಾಗಬಾರ್ದು ಕೆಲವೊಮ್ಮೆ ಆಗಿರ್ತಾವೆ ಆದಂಥ ಸಂದರ್ಭದೊಳಗೆ ಈ ರೀತಿಯಾದಂಥ ಒಂದು ನ್ಯಾಯವನ್ನು ಅವರು ನೀಡೋದ್ರ ಮೂಲಕ ಅಭ್ಯರ್ಥಿಗಳಿಗೆ ಸರಿಯಾದ ಅಂಕಗಳನ್ನು ಕೊಡ್ತಾರೆ ಯಾರು ಒಂದು ಹಾಕಿರ್ತಾರೆ ಯಾರು ಮೂರು ಹಾಕಿರ್ತಾರೆ ಅವರಿಬ್ಬರಿಗೂ ಕೂಡ ಏನು ಮಾಡ್ತಾರೆ ಸರಿಯಾದಂಥ ಅಂಕಗಳನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಗೆಳೆಯರೆ ಮುಂದಿನ ಪ್ರಶ್ನೆ ಹೇಗಿದೆ ವಚನಗಳು ಕನ್ನಡ ಉಪನಿಷತ್ತುಗಳು ನಾಲ್ಕನೇದು ತಪ್ಪಿಲ್ಲ ಈ ಭಾಗದೊಳಗೆ ಈ ಒಂದು ವಾಕ್ಯದೊಳಗೆ ಏನು ತಪ್ಪದ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ವಚನಗಳು ಕನ್ನಡ ಉಪನಿಷತ್ತುಗಳು ಅನ್ನೋದಕ್ಕಿಂತ ಕನ್ನಡದ ಕನ್ನಡ ಉಪನಿಷತ್ತುಗಳು ಅಲ್ಲ ಕನ್ನಡದಲ್ಲಿರುವಂಥ ಒಂದು ಉಪನಿಷತ್ತುಗಳು ಅಥವಾ ಕನ್ನಡದ ಉಪನಿಷತ್ತುಗಳು ಅಂತಕ್ಕಂಥ ಕನ್ನಡದಲ್ಲಿ ಉಪನಿಷತ್ತುಗಳಿಲ್ಲ ಆ ಕಾರಣಕ್ಕಾಗಿ ವಚನಗಳು ಕನ್ನಡದ ಉಪನಿಷತ್ತುಗಳು ದ ಅನ್ನುವಂಥದ್ದು ಸೇರಬೇಕಾಗಿತ್ತು ಆ ಕಾರಣಕ್ಕಾಗಿ ಇಲ್ಲೇನಾದ ದೋಷ ಎರಡನೇ ಭಾಗದೊಳಗದ ಅಂತಕ್ಕಂಥದ್ದು ಅಬ್ದುಲ್ ಕಲಾಂ ರವರು ನಮ್ಮ ದೇಶ ಕ್ಷಿಪಣಿ ಪಿತಾಮಹರು ಎಕ್ಸಾಕ್ಟ್ ಇದೇ ಒಳಗೆ ಅದ ಅಬ್ದುಲ್ ರವರು ನಮ್ಮ ದೇಶ ಪಿತಾಮಹರು ಅಂದರೆ ಇಲ್ಲೂ ಕೂಡ ಎರಡನೇದು ದೋಷ ಅದ ನಮ್ಮ ದೇಶದ ಅದ ಅಬ್ದುಲ್ ಕಲಾಂ ರವರು ನಮ್ಮ ದೇಶದ ಕ್ಷಿಪಣಿ ಪಿತಾಮಹರು ಇಲ್ಲಿ ಗೌರವಾರ್ಥದೊಳಗೆ ಬಹುವಚನ ಬಳಕೆ ಆಗ್ಯದ ಅಬ್ದುಲ್ ಕಲಾಂ ರವರು ಅಂತಕ್ಕಂಥದ್ದು ಗೌರವಾರ್ಥದಲ್ಲಿ ಬಹುವಚನ ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿಗಳು ಬರುತ್ತಿದ್ದಾರೆ ಅಂತೀವಿ ಮುಖ್ಯಮಂತ್ರಿಗಳು ಅನ್ನುವಂಥದ್ದುಗಳು ಅನ್ನುವಂಥದ್ದು ನಾವೇನು ಮಾಡ್ತೀವಿ ಗೌರವಾರ್ಥದಲ್ಲಿ ಬಳಸ್ತೀವಿ ಅದೇ ರೀತಿ ನಾವು ಕ್ರಿಯಾಪದನ ಬರುತ್ತಿದ್ದಾರೆ ಇದ್ದರೂ ಕೂಡ ಬರುತ್ತಿದ್ದಾರೆ ರಾಜ್ಯಪಾಲರು ಬರುತ್ತಿದ್ದಾರೆ ಶಿಕ್ಷಕರು ಬರುತ್ತಿದ್ದಾರೆ ಹೌದಿಲ್ಲ ಇಲ್ಲಿ ಗೌರವಾರ್ಥದೊಳಗೆ ಬಹು ವಚನ ಬಳಕೆ ಮಾಡ್ತೇವೆ ಹಂಗೆ ಅಬ್ದುಲ್ ಕಲಾಮ್ರವರು ಪಿತಾಮಹರು ಅಂತಕ್ಕಂಥದ್ದೊಂದು ಕೊನೆಗೊಂಡದ ಆ ಕಾರಣಕ್ಕಾಗಿ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ದೇಶದ ಅನ್ನುವಂಥದ್ದು ಆಗಬೇಕಾಗಿತ್ತು ಆಗಿಲ್ಲ ದೋಷ ಅಲ್ಲದ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಮುಂದಿನ ಪ್ರಶ್ನೆ ಹೇಗಿದೆ ಪಂಪ ಕನ್ನಡ ಸಾಹಿತ್ಯ ಪರಂಪರೆಯ ನಿರ್ಮಾಪಕ ಇಲ್ಲಿ ಯಾವ ಒಂದು ಭಾಗ ದೋಷಪೂರಿತವಾಗಿದೆ ಕೊಟ್ಟಿರುವಂಥ ಭಾಗವನ್ನು ಗಮನಿಸ್ರಿ ಪಂಪ ಅನ್ನುವಂಥದ್ದು ಒಂದು ಪರಂಪರೆಯ ಅನ್ನುವಂಥದ್ದು ಒಂದು ನಿರ್ಮಾಪಕ ಅನ್ನುವಂಥದ್ದು ಮತ್ತೊಂದು ಒಂದು ಎರಡು ಮೂರು ಮೂರು ಭಾಗಗಳಲ್ಲಿ ಯಾವುದು ದೋಷ ಅದನ್ನು ನಾವು ಗಮನಿಸಬೇಕು ಅಂತಕ್ಕಂಥದ್ದು ಯಾವ ಒಂದು ಅಲ್ಲಿ ದೋಷ ಅದ ಅದನ್ನು ಗುರುತಿಸ್ರಿ ಇಲ್ಲಿ ನೋಡ್ರಿ ಪಂಪದೊಳಗೆ ಕಾಗುಣಿತ ದೋಷ ಇಲ್ಲ ಕನ್ನಡ ಸಾಹಿತ್ಯ ಅಲ್ಲೂ ಕೂಡ ಇಲ್ಲ ಪರಂಪರೆಯ ಅಲ್ಲೂ ಕೂಡ ಇಲ್ಲ ನಿರ್ಮಾಪಕ ಅಂತಕ್ಕಂಥದ್ದು ಅಲ್ಲೂ ಕೂಡ ಇಲ್ಲ ಅಂತಕ್ಕಂಥದ್ದು ಮತ್ತು ಯಾವ ಒಂದು ಭಾಗದಲ್ಲಿ ದೋಷ ಅದ ಅನ್ನೋದನ್ನು ನೋಡಿದಾಗ ಇಡೀ ವಾಕ್ಯವನ್ನು ಒಂದು ಸಲ ಅವಲೋಕನ ಮಾಡಿ ನೀವು ಯಾವಾಗಲೂ ಕರ್ತೃಪದ ಪ್ರಥಮಾ ವಿಭಕ್ತಿ ಪ್ರತ್ಯಯದೊಳಗೆ ಆರಂಭ ಆಗಬೇಕು ಆದರೆ ಇಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕರ್ತೃಪದೊಳಗೆ ಏನಿರ್ತದೆ ಪ್ರಥಮ ವಿಭಕ್ತಿ ಪ್ರತ್ಯಯ ಇರ್ತೈತಿ ಕರ್ಮ ಪದದೊಳಗೆ ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿರ್ತದೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಪಂಪನೂ ಅಂತ ಆಗಬೇಕಾಗಿತ್ತು ಅದು ಪಂಪನೂ ಅಂತ ಆಗಬೇಕಾಗಿತ್ತು ಆದ್ರೆ ಆಗಿಲ್ಲ ಪಂಪನು ಕನ್ನಡ ಸಾಹಿತ್ಯ ಪರಂಪರೆಯ ನಿರ್ಮಾಪಕ ಅಂತ ಆಗಬೇಕಾಗಿತ್ತು ಆಗಿಲ್ಲ ಆ ಕಾರಣಕ್ಕಾಗಿ ನಾವು ಒಂದನ್ನು ದೋಷ ಅಂತ ಗುರುತಿಸ್ತೀವಿ ಮತ್ತು ಅದ ಸರಿಯಾದ ಉತ್ತರ ಗೆಳೆಯರೆ ಅಂತಕ್ಕಂಥದ್ದು ಅದನ್ನು ನೀವು ಗಮನಿಸಿ ಇನ್ನು ಮುಂದಿನ ಪ್ರಶ್ನೆಗೆ ಹತ್ತೊಂಬತ್ತನೇ ಪ್ರಶ್ನೆಗೆ ಹೋದಾಗ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ಅನ್ನುವಂಥದ್ದು ಮೂರು ಭಾಗ ಕೂಡ ಏನದಾವಲ್ಲಿ ಗುರುತಿಸಿದ್ದಾರೆ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ಉತ್ತರವನ್ನು ನೀವು ಕಮೆಂಟಿಸಬಹುದು ಯಾವ ಭಾಗದಲ್ಲಿ ದೋಷ ಅದ ಅದನ್ನು ಮುಖ್ಯವಾಗಿ ನಾವು ಇಲ್ಲಿ ಗುರುತಿಸ್ಕೊಳ್ಬೇಕು ಅಂತಕ್ಕಂಥದ್ದು ಅಧ್ಯಾಪಕರು ವಿದ್ಯಾರ್ಥಿಗಳು ಮಾದರಿಯಾಗಿರಬೇಕು ಯಾವುದ್ರಲ್ಲದ ನೀವು ಗಮನಿಸಿ ಮೊದಲೇ ನಾನು ಹೇಳಿದಾಗೆ ಪದ ದೋಷ ಕಾಗುಣಿತ ದೋಷವನ್ನು ನೋಡಬೇಕು ಅಂತಕ್ಕಂಥದ್ದು ಅಧ್ಯಾಪಕರು ಸರಿನಾ ಅಲ್ಲಿ ದೋಷ ಇದೆ ಅಂತಕ್ಕಂಥದ್ದು ಮಹಾಪ್ರಾಣ ಬರಬೇಕಾಗಿತ್ತು ಅಧ್ಯಾಪಕರು ಆಗಬೇಕಾಗಿತ್ತು ಹೌದಾ ಅಧ್ಯಾಪಕರು ಆಗಬೇಕಾಗಿತ್ತು ಆದರೆ ಅಲ್ಲಿ ಅಧ್ಯಾಪಕರು ಆಗಿದೆ ಆ ಕಾರಣಕ್ಕಾಗಿ ಅದು ದೋಷಪೂರ್ತ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ಅದು ಸರಿನಾದ ಇಲ್ಲಿ ಉತ್ತರ ಯಾವುದು ಗೆಳೆಯರೆ ಒಂದು ಆಗಿರುತ್ತದೆ ಅದು ದೋಷದಿಂದ ಕೂಡಿದ ಆ ಕಾರಣಕ್ಕಾಗಿ ಒಂದು ಅಂತಕ್ಕಂಥದ್ದು ಇಲ್ಲಿ ದೋಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದೇ ಆಗಿರ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಕೊನೆಯ ಪ್ರಶ್ನೆ ಮೈಸೂರಿನ ಅರಮನೆ ಜಗತ್ಪ್ರಸಿದ್ಧವಾದದು ಮೈಸೂರಿನ ಅರಮನೆ ಜಗತ್ಪ್ರಸಿದ್ಧವಾದದು ಯಾವ ಭಾಗದೊಳಗೆ ದೇಶ ದೋಷ ಅದ ಮೈಸೂರಿನ ಅನ್ನುವಂಥದ್ದು ಒಂದು ಅರಮನೆ ಅನ್ನುವಂಥದ್ದು ಎರಡು ಜಗತ್ ಪ್ರಸಿದ್ಧವಾದದ್ದು ಅನ್ನುವಂಥದ್ದು ಮೂರು ಅಂತಕ್ಕಂಥ ವಿಚಾರಗಳು ಹಾಗಿದ್ರೆ ನೀವು ಗಮನಿಸಿ ಯಾವ ಭಾಗದಲ್ಲಿ ದೋಷ ಅದ ಯಾವ ಭಾಗದಲ್ಲಿ ದೋಷ ಅದ ಅಂತಕ್ಕಂಥದ್ದು ಮೈಸೂರಿನ ಅನ್ನುವಂಥದ್ದು ಕಾಗುಣಿತ ದೋಷ ಇಲ್ಲ ಅರಮನೆ ಹಿಂದೆ ನೋಡಿದನೋ ಅರಮನೆ ಆಗಿತ್ತು ಈಗ ಸರಿನೇ ಐತಿ ಅರಮನೆ ಅಂತ ಕರೆಕ್ಟಾಗಿ ಅದ ಜಗತ್ ಪ್ರಸಿದ್ಧವಾದದು ಹಾಂ ಇಲ್ಲಿ ನೋಡ್ರಿ ಜಗತ್ ಪ್ರಸಿದ್ಧ ಅನ್ನುವಂಥ ಪದ ದೋಷಪೂರಿತವಾಗಿದೆ ಆ ಕಾರಣಕ್ಕಾಗಿ ಇಲ್ಲೇನು ಮಾಡ್ತಾ ಇದ್ದೀವಿ ಮತ್ತು ಪೂರ್ಣ ವಿರಾಮನು ಕೂಡ ಬರಬೇಕಾಗಿತ್ತು ಬಂದಿಲ್ಲ ಅಂತಕ್ಕಂಥದ್ದು ಕೆಲವೊಮ್ಮೆ ಲೇಖನಿಚಿನನೂ ಕೂಡ ಬಹಳ ನಾವು ನೋಡಬೇಕಾಗತ್ತೆ ಚಿಹ್ನೆ ಕೆಲವೊಮ್ಮೆ ಬಳಕೆ ಮಾಡಲಿಲ್ಲ ಅಂತಂದರೆ ಇಲ್ಲಿ ಗಮನಿಸ್ರಿ ಅಯ್ಯೋ ಅವರು ಬಂದು ಬಿಟ್ಟರ ಅನ್ನುವಂಥ ಒಂದು ವಾಕ್ಯ ಅಯ್ಯೋ ಅವರು ಬಂದು ಬಿಟ್ಟರಾ ಅನ್ನುವಂಥ ವಾಕ್ಯ ಇಲ್ಲಿ ಮೂರು ವಾಕ್ಯಕ್ಕೆ ಗೆರೆ ಎಳೆದಿದ್ದಾರೆ ಮೊದಲೇದನ್ನು ನಾವು ಒಂದು ಅಂತ ಕರೆದ್ರೆ ಎರಡನೇದ್ದನ್ನು ಎರಡು ಈ ಮೂರನೇದನ್ನು ಮೂರು ಅಂತ ಕರಿತಾ ಇದ್ದೀವಿ ನಾಲ್ಕನೇದ್ದು ಯಾವಾಗಲೂ ತಪ್ಪಿಲ್ಲ ಅಂತ ಇರ್ತದೆ ಗೆಳೆಯರೆ ಹಾಗಿದ್ದರೆ ಇಲ್ಲಿ ಯಾವ ಭಾಗ ದೋಷಪೂರಿತವಾಗದ ನೀವು ಗುರುತಿಸ್ರಿ ಕೆಲವೊಮ್ಮೆ ವಾಕ್ಯದೊಳಗೆ ಲೇಖನ ಚಿಹ್ನೂ ಬಹಳ ಮುಖ್ಯ ಅಂತಕ್ಕಂಥದ್ದು ಲೇಖನ ಚಿಹ್ನೆ ಬಳಕೆಯಲ್ಲೂ ಕೂಡ ಕೆಲವೊಮ್ಮೆ ನಾವು ಮರೆತು ಬಿಟ್ಟರೆ ಅದು ಕೂಡ ದೋಷ ಆಗುತ್ತೆ ಅಯ್ಯೋ ಅನ್ನುವಂಥದ್ದು ಭಾವಸೂಚಕ ಚಿಹ್ನೆ ಐತೆ ಅಲ್ಲಿ ಆ ಕಾರಣಕ್ಕಾಗಿ ದೋಷ ಅಲ್ಲ ಅವರು ಅನ್ನುವಂಥದ್ದು ಸರಿಯಾದ ಬಂದು ಬಿಟ್ಟ ರಾ ಬಂದು ಬಿಟ್ಟ ರಾ ರಾ ಅಂದರೆ ಪ್ರಶ್ನೆ ಆಗ್ಯದ ಅಲ್ಲಿ ಆದರೆ ಪ್ರಶ್ನಾರ್ಥಕ ಚಿಹ್ನೆ ಬಳಕೆ ಆಗಿಲ್ಲ ಆ ಕಾರಣಕ್ಕಾಗಿ ಬಂದು ಬಿಟ್ಟರ ಅನ್ನುವಂಥದ್ದು ದೋಷಪೂರಿತವಾಗಿದೆ ಸರಿ ಇಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕಾಗಿತ್ತು ಗೆಳೆಯರೆ ಹಾಕಿಲ್ಲ ಆದ್ದರಿಂದ ಅದೇನಾಗ್ಯದ ಮೂರನೇದ್ದು ದೋಷ ಆಗ್ಯದ ಅಂತಕ್ಕಂಥದ್ದು ಇನ್ನು ನಾವು ಮೂಲ ಪ್ರಶ್ನೆಗೆ ಬಂದಾಗ ಇಲ್ಲಿ ಏನು ದೋಷ ಆಗ್ಯದ ಅಂತಕ್ಕಂಥದ್ದು ಜಗತ್ ಪ್ರಸಿದ್ಧ ಜಗತ್ ಪ್ರಸಿದ್ಧ ಈ ರೀತಿ ಬಳಕೆ ಆಗಬೇಕಾಗಿತ್ತು ಮಹಾಪ್ರಾಣ ಬಳಕೆ ಆಗಬೇಕಾಗಿತ್ತು ಆದರೆ ಅಲ್ಪ ಪ್ರಾಣ ಬಳಕೆ ಆಗ್ಯದ ಆ ಕಾರಣಕ್ಕಾಗಿ ಮೂರನೇ ಭಾಗ ಏನಾಗ್ಯದ ದೋಷದಿಂದ ಕೂಡದ ಗೆಳೆಯರೆ ಆ ಕಾರಣಕ್ಕಾಗಿ ಇಲ್ಲಿ ಏನಾಗಿದೆ ಮೂರನೇ ಭಾಗವನ್ನು ಸರಿಯಾದ ಉತ್ತರ ಅಂತ ನಾವು ಗುರುತಿಸಬೇಕು ದೋಷ ಇದ್ದದ್ರಿಂದಲೇ ಆ ಒಂದು ಭಾಗವನ್ನು ಸರಿಯಾದ ಉತ್ತರ ಅಂತ ನಾವು ಗುರುತಿಸಿದ್ದೇವೆ ಈ ರೀತಿ ನಮಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪ್ರಶ್ನೆ ಗುಂಪಿಗೆ ಸೇರದ ಪದ ಹಾಗೂ ವಾಕ್ಯದೋಷ ಅನ್ನುವಂಥ ಎರಡು ಪರಿಕಲ್ಪನೆಗಳನ್ನು ಸರಿಸುಮಾರು ಹದಿಮೂರರಿಂದ ಹದಿನಾಲ್ಕು ಅಂಕಗಳಿಗೆ ಕೇಳ್ತಾರೆ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಗಳಿದ್ದರೆ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿಮೂರರಿಂದ ಹದಿನಾರು ಅಂಕಗಳನ್ನು ಕೇಳ್ತಾರೆ ನೀವು ಅತಿ ಹೆಚ್ಚು ಈ ಭಾಗದ ಕಡೆಗೆ ಗಮನ ಹರಿಸಿದ್ರೆ ನೀವು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಗಿಡೆಯೇ ನಿಮಗೆಲ್ಲ ಮುಂಬರುವ ಪರೀಕ್ಷೆಗಳಿಗೆ ಶುಭವಾಗಲಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್